ओम स्थापकाय च धर्मस्य सर्वधर्मस्वरूपिणे अवतार वरिष्ठाय रामकृष्णाय ते नमः। पवित्रं चरितं यस्याः पवित्रं जीवनं तथा पवित्रता स्वरूपिण्यै तस्य कुर्मो नमो नमः। नमः श्री यतिराजाय विवेकानंद सूरये सच्चित् सुखस्वरूपाय स्वामिने तापहारिणे। ओम सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायणी नमोस्तुते। प्रीतिय भक्तरे, ई श्रीरामचंद्र व्यक्तित्वद विवादद सुत्त इदर एरने भाग इवत्तु। आगले नानु मोदलने उपन्यासदल्लि ಪ್ರಾರಂಭದಲ್ಲಿ ಒಂದು 10-15 ನಿಮಿಷ ಶ್ರೀರಾಮಚಂದ್ರ ವ್ಯಕ್ತಿತ್ವದ ಧರ್ಮದ ಮುಖವನ್ನು, ಅವನ ಆದರ್ಶ ವ್ಯಕ್ತಿ ಹೇಗೆ ಅನ್ನೋ ವರ್ಣನೆಯನ್ನು ನಾನು ಒಂದು 15 ನಿಮಿಷ ಪರಿಚಯ ಮಾಡಿಕೊಟ್ಟೆ. ನಂತರ ವಾದಿ ವಧೆಗೆ ಸಂಬಂಧಪಟ್ಟಂತೆ ನಮ್ಮ ವಿಚಾರವನ್ನು ಮುಂದುವರಿಸಿದೆ. ಅದರಲ್ಲಿ ವಾಲಿವಧೆಯಲ್ಲಿ ವಾಲಿಗೆ ಶ್ರೀರಾಮಚಂದ್ರ ಬಾಣ ಬಿಟ್ಟಾಗಿತ್ತು, ವಾಲಿ ಶ್ರೀರಾಮಚಂದ್ರನಿಗೆ ಪ್ರಶ್ನೆಗಳನ್ನೆಲ್ಲ ಕೇಳಿದ್ದ, ಈಗ ಶ್ರೀರಾಮಚಂದ್ರ ಉತ್ತರವನ್ನು ಕೊಡಬೇಕು, ಆ ಹಂತದಲ್ಲಿ ನಿಂತಿದ್ವಿ. ನೋಡಿ, ನಾವು ಅಂದರೆ ಈ ರಾಮಾಯಣವನ್ನು ಓದೋಕ್ಕಿಂತ ಮುಂಚೆ ವಾಲ್ಮೀಕಿ ರಾಮಾಯಣ ಮುಂದಲ್ಲಿ ಹಾಗೇ ಕತೆ ಒಂದಷ್ಟು ಕೇಳಿದ್ವಿ. ಹೌದಾನೆ, ಯಾರಾಗಲಿ ಮನೆಗಳಲ್ಲಿ ರಾಮನ ಕೃಷ್ಣನ ಕತೆಗಳು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮನೆಗಳಲ್ಲಿ ಹೇಳುವುದುಂಟು. ಮುಂದಿನ ಪೀಳಿಗೆ ಗೊತ್ತಿಲ್ಲ, ನಮ್ಮ ಪೀಳಿಗೆಗಂತೂ ನಮ್ಮ ತಂದೆ ತಾಯಿ ಹೇಳಿದರು. ಅದರಿಂದ ಅವಾಗ ನಮ್ಗೆ ಹಾಗೆ ಗೊತ್ತಿತ್ತು. ಆಮೇಲೆ ಎಷ್ಟೋ ಸಲ ರಾಮೋ ವಿಗ್ರಹವಾನ್ ಧರ್ಮ ಅಂತ ಎಷ್ಟು ಸಲ ಕೇಳಿರಲಿಲ್ಲ ಮುಂಚೆ. ಆದರೆ ಆಶ್ಚರ್ಯ, ನಾನು ಇದನ್ನು ಉಲ್ಲೇಖ ಮಾಡಿದ್ದೆ ನನ್ನ ಮೊದಲನೇ ಉಪನ್ಯಾಸದಲ್ಲಿ, ಅದು ಆಶ್ಚರ್ಯ, ಅದು ಮಾರೀಚ ರಾವಣನಿಗೆ ಹೇಳಿದ್ದು ಅಂತ ನಮ್ಗೆ ಗೊತ್ತಿರಲಿಲ್ಲ. ಒಬ್ಬ ರಾಕ್ಷಸ ರಾಮನ ಬಗ್ಗೆ ಹೇಳಿದ್ದು ಅಂತ ನಮ್ಗೆ ವಿಚಾರ ಗೊತ್ತಿರಲಿಲ್ಲ. ನಾವು ರಾಮೋ ವಿಗ್ರಹವಾನ್ ಧರ್ಮ ಅಂತಂದರೆ ವಾಲ್ಮೀಕಿ ಮಹರ್ಷಿಗಳು ಹೇಳಿದ್ರೋ ಏನೋ ರಾಮನ ಬಗ್ಗೆ ಅಂತ ನಮ್ಮ ಕಲ್ಪನೆ ಇತ್ತು. ಆದರೆ ಅದು ಹಾಗಲ್ಲ. ಅದು ನೋಡಿದ್ರೆ ಮಾರೀಚ ರಾವಣನಿಗೆ ಕೌನ್ಸಿಲಿಂಗ್ ಮಾಡಬೇಕಾದ್ರೆ ಈ ವಿಚಾರ ರಾಮನ ಬಗ್ಗೆ ಮಾತಾಡಿದಂಥ ಆ ವಾಕ್ಯ ಅದು. ಅವಾಗ ನಂಗೆ ಆಶ್ಚರ್ಯ ಆಯ್ತಿಯಲ್ಲ, ಇಲ್ಲ ಒಬ್ಬ ಮಾರೀಚ ರಾಮನ ಬಗ್ಗೆ ಹೀಗೆ ಗುರುತಿಸಬೇಕಾದ್ರೆ ಯಾರೇ ಆಗಲಿ ರಾಮನ ಬಗ್ಗೆ ಈ ನಾಲ್ಕು ವಿಚಾರದಲ್ಲಿ, ಅಗ್ನಿಪರೀಕ್ಷೆ ಆಗ್ಬೋದು, ವಾಲಿವಧೆ ಆಗ್ಬೋದು, ಸೀತಾ ವಿಯೋಗ ಆಗ್ಬೋದು, ಅವಾಗ ಹೇಳಬೇಕಾದ್ರೆ ಸ್ವಲ್ಪ ಎಚ್ಚರದಿಂದ ಆಲೋಚನೆ ಮಾಡಿ ಓದಿ ತಿಳಿದು ಹೇಳುವುದು ಸೂಕ್ತ. ಸುಮ್ಮನೆ ಹಾಗೆ ಹೇಳುವುದು ಆಫ್ಕೋರ್ಸ್ ಅಂತ ಅವ್ರಿಗೆ ಮಾತಿಗೆ ಬೆಲೆ ಬರೋದಿಲ್ಲ ಅಂತ ಇಟ್ಕೊಳ್ಳಿ. ಅಂದರೆ ತುಂಬ ಜನ ರಾಮನ ಬಗ್ಗೆ ಹಾಗೆ ಟೀಕೆ ಮಾಡ್ತಾರೆ, ಅದು ನನಗೂ ಅದಕ್ಕೆ ಎಷ್ಟೋ ಜನ ಇದು ತಿಳಿದಿರಲಿಲ್ಲ ಒಬ್ಬ ಮಾರೀಚ ಹೇಳಿರ್ತಾನೆ ಅಂತ. ಹಾಗೆಯೇ ಇಲ್ಲಿ ಈಗ ವಾಲಿ ಪ್ರಸಂಗದಲ್ಲಿ ರಾಮ ಮರೆಯಲ್ಲಿ ನಿಂತು, ವಾಲ್ಮೀಕಿಗಳು ವಿವರಣೆ ಕೊಟ್ಟಿಲ್ಲ, ಅದನ್ನ ಮರೆಯಲ್ಲಿ ನಿಂತು ಬಾಣವನ್ನು ಬಿಟ್ಟ ಅಂತ ಅಷ್ಟೇ ಹೇಳ್ತಾರೆ. ಆಮೇಲೆ ಅದು ಕೂಡ ಈ ಸುಗ್ರೀವ ವಾಲಿಯನ್ನು ಯುದ್ಧಕ್ಕೆ ಕರೆದಾಗ ಮೊದಲನೇ ಸಲ ಯುದ್ಧಕ್ಕೆ ಕರೆದಾಗ ತುಂಬ ಹೊಡೆತ ತಿಂದು ವಾಪಸ್ ಬರ್ತಾನೆ. ಆಗೇನು ರಾಮನಿಗೆ ಕೇಳ್ತಾನೆ, ಏನೋ ನೀನು ಬಾಣನೇ ಬಿಡಲಿಲ್ಲ, ಎಷ್ಟು ಹೊಡೆಸ್ಕೊಂಡೆ, ನಾನು ಹೋಗೇ ಬಿಡ್ತಿದ್ದೆ ನಾನು. ಆವಾಗ ಶ್ರೀರಾಮಚಂದ್ರ ಏನು ಉತ್ತರ ಕೊಟ್ಟಿರ್ತಾನೆ, ಗೊತ್ತಾಗಲಿಲ್ಲ ಇಬ್ಬರು ಒಂದೇ ಥರ ಇದ್ದೀರಾ, ಅವಳಿ ಜವಳಿ ಇದ್ದಾಗಿದ್ದೀರಿ, ನನಗೆ ಗೊತ್ತಾಗಿ ಯಾರು ವಾಲಿ ಯಾರು ಸುಗ್ರೀವ ಅನ್ನೋದೇ ಗೊತ್ತಾಗಲಿಲ್ಲ, ಆದ್ದರಿಂದ ನಾನು ಬಾಣ ಬಿಡಲಿಕ್ಕಾಗಲಿಲ್ಲ ಅಂತ ಉತ್ತರ ಕೊಟ್ಟಿರ್ತಾನೆ. ಎರಡನೇ ಬಾರಿ ಯುದ್ಧ ಕರೆದಾಗ ತಾರೆ ರಾಮನ ಬಗ್ಗೆ ತುಂಬ ವರ್ಣಿಸಿರ್ತಾಳೆ, ಅವನು ಧರ್ಮಿಷ್ಠ, ಇವು ದಶರಥನ ಪುತ್ರ, ರಾಮ ಲಕ್ಷ್ಮಣರು ಬಂದಿದ್ದಾರಂತೆ, ಎಚ್ಚರವಾರು ಇತ್ಯಾದಿ ರಾಮನ ಬಗ್ಗೆ ಎಲ್ಲ ಹೇಳಿ ಕಳಿಸಿರ್ತಾರೆ. ಯುದ್ಧಕ್ಕೆ ಹೋಗಬೇಡ ಅಂತ ಹೇಳಿರ್ತಾಳೆ ತಾರೆ ವಾಲಿಗೆ, ಆದರೂ ಅದನ್ನೆಲ್ಲ ಮೀರಿ ಬಂದಿರ್ತಾನು. ಎರಡನೇ ಸಲ ಕೂಡ ಯುದ್ಧಕ್ಕೆ ನಿಂತಾಗ ಇಬ್ಬರು ಘರ್ಷಣೆ ಹೇಗಾಗ್ತದೆ, ಜೋರಾಗಿರ್ತದೆ ಅಂತಂದರೆ ಸುಗ್ರೀವ ಸಾಕಷ್ಟು ಹೊಡೆತ ತಿಂತಾನೆ ಅಲ್ಲೂ ಎರಡನೇ ಬಾರಿ. ಅವನು ತುಂಬ ಸಲ ಮಧ್ಯ, ವಾಲ್ಮೀಕಿ ರಾಮಾಯಣ ಚೆನ್ನಾಗಿ ಹೇಳ್ತಾರೆ, ಮಧ್ಯ ತಿರುಗಿ ರಾಮ ನಿಂತಂಥ ಜಾಗವನ್ನು ನೋಡಿ ವಾಲಿ ಹೇಳಿದೆ, ಸುಗ್ರೀವ ಹೇಳ್ತಾ ಇರ್ತಾನೆ, ಅಯ್ಯೋ ಬೇಗ ಬಾಣ ಬಿಡಪ್ಪ, ಇಲ್ಲ ನಾನು ಮತ್ತು ಸ್ವರ್ಗವಾಸಿ, ಆಮೇಲೆ ಹಾರ ಹಾಕ್ಬೇಕಾಗತ್ತೆ ನನಗಷ್ಟೇ ಅಂತ ಬೇಗ ಹೊಡಿ ಹೊಡಿ ಅಂತ ಕೇಳ್ಕೊಳ್ತಾನೆ. ಒಂದು ಎರಡು ಮೂರು ಸಲ ಕೇಳಿದ ನಂತರ ರಾಮ ಬಿಡ್ತಾನೆ ಬಾಣನ. ಹೀಗಾಗಿ ವಾಲಿ ಕೆಳಗಡೆ ಬಿದ್ದಿದ್ದಾನೆ. ಈಗ ಬಿದ್ದಮೇಲೆ ಇದಕ್ಕೂ ಒಂದು ಕಾರಣ ಇದೆ. ಇದಕ್ಕೆ ಕೆಲವರು ಟೀಕಾಕಾರರು ವಾಲ್ಮೀಕಿ ರಾಮಾಯಣದಲ್ಲಿ ಒಂದು ಶ್ಲೋಕವನ್ನು ಎತ್ತಿ ಅದಕ್ಕೆ ವರ್ಣನೆಯನ್ನು ಕೊಟ್ಟಿದ್ದಾರೆ. ಸಮಯ ಇದ್ದರೆ ನಾನು ಕಡೆಯಲ್ಲಿ ಬರ್ತೀನಿ, ಆ ವರ್ಣನೆಯನ್ನು ನಾನು ಕಡೆಯಲ್ಲಿ ಹೇಳ್ತೇನೆ. ಮೊದಲು ಈ ವಾಲಿ ಪ್ರಸಂಗವನ್ನು ಮುಗಿಸಿ
ಈ ಎರಡು ಬಾರಿಗೆ ಕರೆದಂತ ಯುದ್ಧದಲ್ಲಿ ಯಾಕೆ ಸುಗ್ರೀವ ಹೊಡೆದ ತಿನ್ನೋ ಹಾಗೆ ರಾಮಚಂದ್ರ ಕಾದ ಅನ್ನೋದಕ್ಕೆ ಕೆಲವರು ವ್ಯಾಖ್ಯಾನ ಇದೆ. ಆ ವ್ಯಾಖ್ಯಾನವನ್ನು ನಿಮ್ಮ ಮುಂದೆ ಇಡ್ತೇನೆ, ಏನಕ್ಕೆ ಹೇಳ್ತಾರೆ ಅಂತ ಸಮಯ ನೋಡಿಕೊಂಡು ಕಡೆಯಲ್ಲಿ. ಈಗ ವಾಲಿ ಕೆಳಗಡೆ ಬಿದ್ದಿದ್ದಾನೆ, ಇನ್ನೂ ಸತ್ತಿಲ್ಲ. ಓ ಸಮಯ ತಗೊಳ್ತಾ ಇದ್ದಾನೆ. ಆಗ ತಾರೆ ಅಂಗದ ಎಲ್ಲ ಓಡಿ ಬಂದು ಬರ್ತಾ ಇದ್ದಾರೆ. ಆವಾಗ ವಾಲಿ ರಾಮನಿಗೆ ಪ್ರಶ್ನೆಗಳನ್ನು ಮಾಡಿದ್ದ ಅಂತ ಹೇಳಿದ್ದೆ. ಒಂದ್ಸಲ ಹೇಳ್ಬಿಡ್ತೇನೆ ನಾನು. ಈಗ ನೀನು ದಶರಥನ ಪುತ್ರ ಅಂತ ನಾನು ಕೇಳಿದೆ, ಆದರೆ ನಾನು ನಿನ್ನೊಂದಿಗೆ ಯುದ್ಧ ಮಾಡಿಲ್ಲ, ಆದರೂ ನೀನು ನನ್ನ ಕೊಂದೆ. ಆಮೇಲೆ ನಾನು ನಿನ್ನನ್ನು ನೋಡಲಿಲ್ಲ, ನಾನು ಸುಗ್ರೀವನ ಜೊತೆ ಯುದ್ಧ ಮಾಡೋತ್ತಿಗೆ ನೀನು ನಾನು ನಿನ್ನನ್ನು ನೋಡದೆ ಇದ್ದು ನೀನು ನನಗೆ ಹೊಡೆದು ಕೊಂದೆ. ಇದು ಎರಡನೇದು. ಮೂರನೇದು, ನೀನು ಈ ಸಾಧಾರಣವಾದ ವಲ್ಕಲವನ್ನು ಸಾಧಾರಣ ಬಟ್ಟೆ ಹಾಕ್ಕೊಂಡು ಒಳಗಡೆ ಮೇಲ್ಗಡೆ ತೋರಲಿಕ್ಕೆ ಭಾಳ ಸಾಧು, ಒಳಗಡೆ ನೀನು ಕಪಟಿ. ಆಮೇಲೆ ನಾಲ್ಕನೇ ಪ್ರಶ್ನೆ ಕೇಳ್ತಾನೆ, ನಾನೇನು ಅಯೋಧ್ಯ ನಗರಿಗೆ ಬಂದು ಅಲ್ಲಿ ಏನಾದರೂ ಉಪದ್ರವ ಕೊಟ್ಟಿದ್ರೆ ನೀನು ಅಲ್ಲಿಂದ ನಾನು ಹುಡ್ಕೊಂಬಂದು ಇಲ್ಲಿ ಹೊಡೆಯೋ ಸರಿ. ನಾನು ನಿನ್ನ ಅಯೋಧ್ಯ ನಗರಿಗೆ ಬಂದೇ ಇಲ್ಲ, ಅಲ್ಲಿಯೇನು ಉಪದ್ರವ ಮಾಡಿಲ್ಲ, ಆದರೂ ನೀನು ಕೊಂದೆ. ಆಮೇಲೆ ನಾವೆಲ್ಲ ವಾನರು, ಫಲ ಇತ್ಯಾದಿಗಳನ್ನು ತಿನ್ಕೊಂಡು ಬಾಳವರು, ನಮಗೂ ಮಾನವರಿಗೂ ವ್ಯತ್ಯಾಸ ಉಂಟು. ಆದ್ದರಿಂದ ನಿನ್ನ ನಿಯಮದಂತೆ ನನ್ನನ್ನು ತೂಗಿಸಿಬಿಟ್ಟು ಕೊಲ್ಲುವುದು ಸೂಕ್ತವಲ್ಲ, ಇನ್ನೊಂದು ಪ್ರಶ್ನೆ. ಆಮೇಲೆ ಅವನು ಹೇಳ್ತಾನೆ, ನಮ್ಮಿಬ್ಬರಿಗೂ ಹಣ ಅಂದರೆ ಅಸೆಟ್ಸಲ್ಲಿ, ಈಗಿನ ಕಾಲದಲ್ಲಿ ಹೌದಾನೆ, ಹಣಕಾಸುಗಾಗಿ ಏನು ಬೇಕಾದ್ರೆ ಮಾಡ್ತಾರೆ ಅಂತ ದಿನನಿತ್ಯ ನಾವು ಪತ್ರಿಕೆಯಲ್ಲಿ ನೋಡ್ತಾ ಇರ್ತೇವೆ. ಹಾಗೆಯೇ ಇಲ್ಲಿ ನಮಗೂ ನಿಮಗೂ ಭೂಮಿ, ಆಸ್ತಿ, ವಸ್ತ್ರ, ಹಣ, ಚಿನ್ನ, ಬೆಳ್ಳಿ ಇದರ ಪ್ರಸಂಗ ಏನಿಲ್ವಲ್ಲ, ಜಗಳ ಇಲ್ಲ, ಆದರೂ ನೀನು ಕೊಂದೆ. ಆಮೇಲೆ ಇನ್ನೊಂದೇನು ಅಂತಂದರೆ, ನಾನು ಈಗ ರಾತ್ರಿ ಮಲಗಿದ್ದಾಗ ಒಂದು ಹಾವು ಕಚ್ಚಿ ಒಬ್ಬ ವ್ಯಕ್ತಿ ಸತ್ತೋದಾಗೆ ನಾನು ಇವನು ಯುದ್ಧ ಆಗುತ್ತೆ, ಎಲ್ಲಿಂದಲೋ ಬಾಣ ಬಂದು ನಂಗೆ ಗೊತ್ತಿಲ್ಲದಂಗೆ ಮರಣ ಬಂದ್ಬಿಡ್ತಲ್ಲ. ಆಮೇಲೆ ರಾಜ ನಾನು, ಆದ್ದರಿಂದ ರಾಜನನ್ನು ಕೊಂದೆ ಅಂದರೆ ರಾಮ ನಿನಗೆ ನರಕ ಪ್ರಾಪ್ತಿ ಆಗ್ತದೆ, ರಾಜನ ಕೊಲ್ಲೋ ಆಗಿಲ್ಲ ಹಾಗೆ. ಆಮೇಲೆ ಕಡೆಯದಾಗ ಅವನು ಹೇಳೋದು ಭಾಳ ಪ್ರಶ್ನೆಯೇನೋ ಚೆನ್ನಾಗಿರುತ್ತೆ, ಅದ್ರ ಉತ್ತರ ನೋಡಿ ಆಮೇಲೆ ಕೊನೆಯಲ್ಲಿ ರಾಮ ಹೇಳ್ತಾನೆ. ಇದಕ್ಕೆಲ್ಲ ಅವನು ಹೇಳ್ತಾನೆ, ಈಗ ಯಾವ ಉದ್ದೇಶದಿಂದ ನೀನು ಸುಗ್ರೀವ ಮೈತ್ರಿಯನ್ನು ಬೆಳೆಸಿದೆಯೋ ಆ ಸುಗ್ರೀವನ ಮೈತ್ರಿ ಬೆಳೆಸಿದ್ಯಾಕೆ, ಸೀತೆಯನ್ನು ಹುಡುಕುವುದಕ್ಕಾಗಿ, ಸೀತಾನ್ವೇಷಣೆ, ಅದನ್ನು ನಾನೇ ಮಾಡಿಸ್ಕೊಡ್ತಾ ಇದ್ದೆ, ನನಗೆ ಹೇಳಿದ್ರೆ ಆಗೋಗ್ತಾ ಇತ್ತಲ್ಲ, ಅದಕ್ಕೆ ಯಾಕೆ ನೀನು ನಾನು ಕೊಲ್ಲಬೇಕಾಗಿತ್ತು. ಇಷ್ಟು ಈಗ ಪೂರ್ವಪಕ್ಷ, ಅಪೊನೆಂಟ್, ರಾಮನಿಗೆ ವಿರುದ್ಧವಾಗಿ ವಾಲಿ ಹೇಳುವಂಥ ಮುಖ್ಯವಾದ 9 ಪ್ರಶ್ನೆಗಳು. ಇದನ್ನು ನಾನು ಪ್ರಶ್ನೆ ಹೇಳಿದ್ದೆ, ಹಾಗೆ ಕೂಡ ನಾನು ಹೇಳಿದೆ, ಏ ರಾಮ ಪ್ರಾರಂಭ ಮಾಡದೆ ಅಲ್ಲಿವರೆಗೂ ಸುಮ್ಮನೆ ಏನು ಮಾತಾಡೋದಿಲ್ಲ, ಅವ್ನು ಕೇಳಿಸ್ಕೊಳ್ತಾ ಇರ್ತಾನೆ, ಇದೆಲ್ಲ ಮುಗಿದ ಮೇಲೆ ಕೇಳ್ತಾನೆ ಇನ್ನೂ ಏನಾರು ಇದೆಯಾ ಅಂತ. ವಾಲಿ ನಿಲ್ಲಿಸ್ತಾನೆ, ಇಲ್ಲ ನನಗೆ ವಾಯಿತು ಅಂತ. ಈಗ ರಾಮ ಪ್ರಾರಂಭ ಮಾಡ್ಬೇಕಾದ್ರೆ ಹೇಳ್ತಾನೆ, ಯಾವಾಗಲೇ ಆಗಲಿ ಆಚಾರವಂತ ಧರ್ಮಿಷ್ಠರಾದ ಆಚಾರವಂತರು ಧರ್ಮಿಷ್ಠರು ಮಾಡುವ ಕಾರ್ಯಗಳು ಸಾಮಾನ್ಯ ಜನರಿಗೆ ಅರ್ಥ ಆಗೋದಿಲ್ಲ. ಅವನು ಹೇಳ್ತಾನೆ, ಇಂದ್ರಿಯ ನಿಗ್ರಹ ವ್ಯಕ್ತಿಗೆ ಭಾಳ ಮುಖ್ಯವಾದ, ಧರ್ಮಿಷ್ಠರಿಗೆ, ಸತ್ಪುರುಷರಿಗೆ, ಆಚಾರವಂತರಿಗೆ ಇರಬೇಕಾದ ಮುಖ್ಯವಾದ ಗುಣ ಅಂತಂದರೆ ಇಂದ್ರಿಯ ನಿಗ್ರಹ. ಅದಕ್ಕೆ ಉದಾಹರಣೆ ಕೊಟ್ಟಿದ್ದೆ ನಾನು, ದುಃಖವನ್ನು ಒಳಗೆ ಇಟ್ಕೊಂಡು ಅವನು ಇಂದ್ರಿಯ ನಿಗ್ರಹವನ್ನು ಉಳ್ಳವನಾಗಿ ಕೌಸಲ್ಯ ಹತ್ರ ಹೋಗ್ತಾನೆ. ರಾಮ ಈಗ ಯುವರಾಜ ಪಟ್ಟಾಭಿಷೇಕ ಆಯಿತು ಅಂತ ಆಯಿತು, ಮಾರನೇ ದಿವಸ ಕಾಡಿಗೆ ಹೋಗಬೇಕಾಯ್ತು ಅಂತ ಸುದ್ದಿಯನ್ನು ಕೇಳಿದೆ. ದುಃಖವನ್ನು ಒಳಗೆ ತುಂಬಿಕೊಂಡು, ದುಃಖವನ್ನು ಹಿಡಿದಿಟ್ಕೊಂಡು ಅಂತ ಅರ್ಥ, ಹಿಡಿದಿಟ್ಕೊಂಡು ಹೋಗ್ತಾನೆ ಅವನು ಅಂತ. ದುಃಖ ಯಾಕೆ ಅವನಿಗೆ ಬಂತು ಅಂತ, ಇಂದ್ರಿಯ ನಿಗ್ರಹ ಉಳ್ಳವನಾಗಿಯೂ ದುಃಖಿತನಾದಲ್ಲ ಯಾಕೆ ಅಂತ ಹೇಳಿದ್ರೆ, ಅಲ್ಲಿ ಏನು ಪ್ರಸಂಗ ಹೇಳಿದೆ, ಕೌಸಲ್ಯಗೆ ನಾನು ಕಾಡಿಗೆ ಹೋಗ್ತಾ ಇದ್ದೀನಲ್ಲ ಅಂತ ವಿಚಾರ ಹೇಳಬೇಕಲ್ಲ ತಾಯಿಗೆ, ಆ ದುಃಖ ಒಳಗೆ ಅವನು ಬಂದದ್ದು, ತನಗೆ ರಾಜ್ಯ ಕಳೆದೋಯ್ತು ಅಂತ ದುಃಖ ಅಲ್ಲ, ಆ ಥರ ಇಂದ್ರಿಯ ನಿಗ್ರಹಿ. ಅದರಿಂದ ಹೇಳ್ತಾನೆ, ಈ ಚಪಲ ಚಿಂತೆ ಚಂಚಲ ಚಪಲ ಚಿತ್ತ ನಿನ್ನ ಮನಸ್ಸಿನಿಂದ ಆಚಾರವಂತರು ಧರ್ಮಿಷ್ಠರು ಇವರ ಮಾರ್ಗವನ್ನು ಇವರ ಕರ್ಮಗಳನ್ನು ನೀನು ನಿನ್ನ ಆಲೋಚನೆ ಮಟ್ಟಿಗೆ ನನ್ನನ್ನು ತೂಗುವಂತಿಲ್ಲ. ಇದನ್ನು ಇಲ್ಲೂ ಹೇಳ್ತಾನಲ್ಲ ಭಾಗವತದಲ್ಲಿ, ಕೃಷ್ಣನ ಬಗ್ಗೆ, ರಾಸಲೀಲೆ ಬಗ್ಗೆ ಪರೀಕ್ಷಿತನಿಗೆ ಸಂಶಯ ಬರುತ್ತೆ, ಬಾಹ್ಯವಾದ ಸೌಂದರ್ಯದಿಂದ ಒಲವಿನಿಂದ ಬಂದವರು ಗೋಪಿಯರು ಅಲ್ಲಿ ಇನ್ನೂ ಅರ್ಥ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವಾಗ ಶುಕ ಹೇಳ್ತಾನೆ. ಅವತಾರಗಳ ವಿಚಾರವನ್ನು ಮಾತಾಡಬೇಕಾದ್ರೆ ಮಾನವ ದೃಷ್ಟಿಯಿಂದ ಮಾನವನ ಸೀಮಿತ ಲಿಮಿಟೇಷನ್ಸ್, ವೀಕ್ನೆಸಸ್, ದೌರ್ಬಲ್ಯಗಳು ಇದನ್ನು ಹಿಡ್ಕೊಂಡು ಅವತಾರಗಳನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಕೆ ಹೋಗ್ಬೇಡ, ಎಚ್ಚರವಾಗಿರು, ಕೃಷ್ಣ ಯಾರು. ಹಾಗೆ ಇಲ್ಲಿ ರಾಮ ಹೇಳ್ತಾನೆ, ಅದು ನಾವು ನಮ್ಮಲ್ಲಿ ಇಂದ್ರಿಯ ನಿಗ್ರಹ ಇಲ್ಲ, ದೌರ್ಬಲ್ಯರು, ದುರ್ಬಲರು, ನಾವು ಇನ್ನೊಬ್ಬ ವ್ಯಕ್ತಿನ ಹಾಗೆ ಭಾವಿಸ್ಬಿಟ್ಟಾಗ ಹುಟ್ಟು ಕುರುಡ ಇನ್ನೊಬ್ಬ ಕುರುಡನ್ನು ದಾರಿ ತೋರಿಸ್ಲಿಕ್ಕೆ ಆಗ್ತದ? ಹಾಗಾಯ್ತು ನಿನ್ನ ಎಲ್ಲ ಪ್ರಶ್ನೆಗಳು, ಇದನ್ನಕ್ಕೆ ಆಚಾರ
ತಿಳ್ಕೊಬೇಕು ಅಂದ್ರೆ, ವಿಚಾರ ತಿಳ್ಬೇಕು ಅಂದ್ರೆ ಮಹನೀಯರೊಂದಿಗೆ ಸತ್ಸಂಗದಲ್ಲಿದ್ದು ಅವರಿಂದ ಗುಣಗಳನ್ನ ತಿಳಿದು ಗುರುವಿನಿಂದ ಉಪದೇಶವನ್ನ ಪಡೆದು ಆಚಾರ ಅಂದ್ರೆ ನಾವು ಅದನ್ನ ನನ್ನ ಗರ್ಭದಲ್ಲಿ ಅಳವಡಿಸಿ ತದನಂತರ ಮಾತಾಡಿದ್ರೆ ಬೆಲೆ ಉಂಟು. ಇದೇನೂ ಗೊತ್ತಿಲ್ಲದೆ ಸುಮ್ಮನೆ ಮಾತಾಡಿದ್ರೆ ಶ್ರೀರಾಮಚಂದ್ರ ಅಲ್ಲಿಂದ ಪ್ರಾರಂಭ ಮಾಡ್ತಾನೆ. ಆಮೇಲೆ ಪ್ರಾರಂಭದಲ್ಲೂ ಹೇಳಿದ್ದೆ, ಇಲ್ಲಿ ಇನ್ನೊಂದ್ಸಲ ಹೇಳ್ತಾ ಇದ್ದೇನೆ. ಕಬಂಧ ಅವನು ಹೇಳ್ತಾನೆ, ನಾನು ಯಾವಾಗ ಕಬಂಧ ಬಾಹು ಮೋಚನೆ ಆಗ್ತದೋ, ಅವನು ರಾಕ್ಷಸ ಶರೀರದಿಂದ ಗಂಧರ್ವ ಶರೀರ ಬರ್ತದೋ, ಆ ಕಬಂಧ ಅವನೇನು ಹೇಳ್ತಾನೆ ನೋಡು, ನಾನು ನಿನಗೆ ಸಹಾಯ ಬಂದು ಮಾಡಲಿಕ್ಕಾಗಲ್ಲ, ಆದರೆ ನಿನಗೆ ಯಾರು ಸಹಾಯ ಮಾಡುತ್ತಾರೆ ಎಂಬುದನ್ನು ನಾನು ಹೇಳಬಲ್ಲೆ ಇಲ್ಲಿ. ಆವಾಗ ಅವನು ಕಿಷ್ಕಿಂಧೆಗೆ ಹೋಗು, ಋಷಿ ಮೂಲಕ ಪರ್ವತಕ್ಕೆ ಹೋಗು ಅಂತ ಅವನು ಆದೇಶ ಮಾಡಿದ್ರು ರಾಮ ಲಕ್ಷ್ಮಣರಿಗೆ. ಅವನು ಎಲ್ಲಿರ್ತಾ ಅಲ್ಲಿ ಸುಗ್ರೀವ ಸತ್ಯನಿಷ್ಠೆ ಶಕ್ತಿವಂತ ಬಾಳ ಗುಣಶಾಲಿ ಅಂತ ಸುಗ್ರೀವನ ಸಖ್ಯವನ್ನ ಪಡಿ ವಾಲಿ ಹೆಸರು ಹೇಳೋದಿಲ್ಲ. ಸಖ್ಯವನ್ನೇ ಪಡಿ ಅಂತ ವಾಲಿ ಹೆಸರು ಹೇಳೋದಿಲ್ಲ. ಅಲ್ಲಿ ಕಬಂಧ ಹೇಳ್ತಾನೆ, ನಿನಗೆ ಸಹಾಯ ಬೇಕಂದ್ರೆ ಈಗ ಗೋ ಅಂಡ್ ಅಪ್ರೋಚ್ ಸುಗ್ರೀವ, ನಾಟ್ ವಾಲಿ. ಯಾಕೆ, ವಾಲಿ ಮೋಸ ಮಾಡಿದಾನೆ ಇವನಿಗೆ. ಆದ್ದರಿಂದ ಅಲ್ಲಿ ಕಬಂಧನೇ ಎಚ್ಚರ ಕೊಟ್ಟಿರ್ತಾನೆ, ಸುಗ್ರೀವನ ಬಳಿಗೆ ಹೋಗ್ಬೇಕು ನೀನು. ಅವನು ನೀನು ಅವನಿಗೆ ಇಡೀ ಭೂಮಂಡಲ ಗೊತ್ತು, ಜಿಯೋಗ್ರಫಿ, ಎಲ್ಲ ದೇಶದಲ್ಲಿ ಎಲ್ಲೆಲ್ಲಿ ಏನೇನು ಸಿಗುತ್ತೆ, ಯಾವ ದಿಕ್ಕಿನಲ್ಲಿ ಯಾವ ಜಾಗ ಇದೆ, ಯಾವ ಸ್ಥಳ ಇದೆ, ಏನೇನಿದೆ ಎಲ್ಲವೂ ತಿಳಿದಿರ್ತದೆ ಅವನಿಗೆ. ಆದ್ದರಿಂದ ಅವನ ಸಖ್ಯವನ್ನು ಪಡೆದು ಮುಂದುವರೆ ನಿನಗೆ ಸಹಾಯ ಕೊಡ್ತಾನೆ ಕಬಂಧ ಅಲ್ಲೇ ಹೇಳಿರ್ತಾನೆ ಅಂದರೆ ಇದನ್ನೆಲ್ಲ ನಾವು ನೆನಪಿಟ್ಕೋಬೇಕು. ಆವಾಗ ಇದು ಹೇಳಿ ಈಗ ರಾಮ ಬಂದು ಎಲ್ಲ ಆಯಿತು ವಿಚಾರ. ಈಗ ಶ್ರೀರಾಮಚಂದ್ರ ಆದ್ರೂ ಆಚಾರವಂತರ ವಿಚಾರವನ್ನು ಧರ್ಮದ ಬಗ್ಗೆ ಹೇಳ್ಬಿಟ್ಟು ತನ್ನ ಉತ್ತರವನ್ನು ಪ್ರಾರಂಭ ಮಾಡ್ತಾನೆ. ನೀನು ಕೇಳಿದ್ದಕ್ಕೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಅವನು ರಾಮ ಮೊದಲನೇದಾಗಿ ಹೇಳ್ತಾನೆ. ಶ್ರೀರಾಮಚಂದ್ರ ನೋಡು, ಒಂದು ನೆನಪಿರಲಿ ವಾಲಿ, ಈ ಭೂಮಂಡಲ ಮುಖ್ಯವಾಗಿ ನಮ್ಮ ಭರತಖಂಡ ಇದು ಯಾರಿಗೆ ಸೇರಿದ್ದು, ಯಾತು ಯಾರಿಗೆ ಸೇರಿದ್ದು ಎಂಬ ಅರ್ಥ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಯಾರು ಆಡಳಿತ ರಾಜ್ಯ ಆಡಳಿತ ಮಾಡ್ತಾ ಇರೋದು ಯಾರು, ಈ ರಾಜ್ಯ ಆಡಳಿತ ಮಾಡ್ತಾ ಇರೋದು ಇಕ್ಷಾಕು ವಂಶದವರು. ನಾವು ಚಕ್ರವರ್ತಿಗಳು, ನಮ್ಮಪ್ಪ ದಶರಥ ಚಕ್ರವರ್ತಿ ಆಗಿದ್ದ. ಈಗ ಇಕ್ಷಾಕು ವಂಶವನ್ನು, ಅಯೋಧ್ಯೆ ಇಸ್ ಎ ಕ್ಯಾಪಿಟಲ್ ಸಿಟಿ, ಬಟ್ ಇದೆಲ್ಲವೂ ಕೂಡ ಇಕ್ಷಾಕು ವಂಶಕ್ಕೆ ಸೇರಿದ್ದು ನೆನ್ಪಿಟ್ಕೋ ವಾಲಿ. ನೀನು ಈ ಜಾಗದ ಆಳ್ತಾ ಇದೀಯಾ, ಬಟ್ ಯು ಆರ್ ಅಂಡರ್ ಅವರ್ ಕಿಂಗ್ಡಮ್. ನಮ್ಮ ರಾಜ್ಯದಲ್ಲಿ ಇಕ್ಷಾಕು ವಂಶದಲ್ಲಿ ಈಗ ರಾಜ ಭರತ. ಆದ್ದರಿಂದ ನಮ್ಮ ಭರತ ಆಡ್ತಿರುವ ಈ ರಾಜ್ಯದಲ್ಲಿ ನಮ್ಮ ಕ್ಷತ್ರಿಯ ಕ್ಷಾತ್ರ ಧರ್ಮ ಏನು ಗೊತ್ತೇನು, ನಾವು ಸಂಚಾರ ಮಾಡ್ತಾ ಇರ್ತೇವೆ ನಮ್ಮ ದೇಶದಲ್ಲಿ, ಎಲ್ಲೆಲ್ಲಿ ನಮ್ಮ ಜಾಗ ರಾಜ್ಯ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ನಾವು ಸಂಚಾರ ಮಾಡಿ ಹೋಗ್ತಾ ಇರ್ತೇವೆ. ಸಂಚಾರ ಮಾಡಿ ಹೋಗ್ತಾ ಇರ್ಬೇಕಾರೆ ಎಲ್ಲೇ ಅಧರ್ಮ ನಡೆಯುತ್ತೋ, ನಮ್ಮ ಕ್ಷಾತ್ರ ಧರ್ಮ ಏನು ಹೇಳುತ್ತೆ ಗೊತ್ತೇನು, ಅಧರ್ಮ ನಡೆದಿದ್ದ ಜಾಗದಲ್ಲಿ ಆ ಧರ್ಮವನ್ನು ಸಂಸ್ಥಾಪಿಸಿ ಯಾರಿಗಾದ್ರೂ ಶಿಕ್ಷೆ ಕೊಡಬೇಕೋ ಶಿಕ್ಷೆಯನ್ನು ವಿಧಿಸಿ ನಾವು ಮುಂದುವರಿಯುತ್ತೇವೆ. ಅದು ನೀನು ಅಯೋಧ್ಯೆಗೆ ಬಂದು ಉಪದ್ರವ ಕೊಡಬೇಕು ಅಂತೇನಿಲ್ಲ. ನಮ್ಮ ಎಲ್ಲೇ ರಾಜ್ಯದಲ್ಲಿ ಅಥವಾ ನಾನು ಎಲ್ಲೇ ಹೋದರೂ, ಈಗ ನಾನು ಐ ಎಮ್ ರೆಪ್ರೆಸೆಂಟೇಟಿವ್ ಆಫ್ ಇಕ್ಷಾಕು ವಂಶ, ರೆಪ್ರೆಸೆಂಟಿಂಗ್ ಭರತ. ರಾಮ ಹೇಳ್ತಾನೆ ನೋಡಿ, ಎಷ್ಟು ಒಂದು ತಮ್ಮನಾದರೂ ಅವನು ಹೆಂಗೆ ಹೇಳ್ತಾನೆ ನೋಡಿ. ಅದರಿಂದ ನಮ್ಮದು ಧರ್ಮವೇ ಧರ್ಮ ಪಾಲನೆ, ಅವನ ಆದೇಶ ನಮಗೆ ಏನು, ಎಲ್ಲೆಲ್ಲಿ ಹೋಗ್ತೀವೋ ಧರ್ಮ ಪಾಲನೆ ಮಾಡಬೇಕು. ನಾನು ಮೊದಲನೇ ಉಪನ್ಯಾಸದಲ್ಲಿ ಸೀತೆ ರಾಮನ ಕೇಳ್ತಲ್ಲ, ಒಲ್ಕಲವನ್ನೆಲ್ಲ ಇಟ್ಟು ಧರಿಸ್ಬಿಟ್ಟು ಈ ಬಿಲ್ಲು ಬಾಣ ಕತ್ತಿ ಎಲ್ಲ ಯಾಕೋ ಎತ್ಕೊಂಬಂದೆ ನೀನು, ಅವಾಗ ಏನು ಹೇಳ್ತಾನೆ, ಧರ್ಮ ಪಾಲನೆಗಾಗಿ ಲಕ್ಷ್ಮಣನ ಕೈ ಬಿಡಬಲ್ಲೆ, ಸೀತೆಯ ಕೈ ಬಿಡಬಲ್ಲೆ, ಆ ಧರ್ಮವನ್ನು ಬಿಡುವಂತಿಲ್ಲ. ಅದಕ್ಕೆ ಇಂದ್ರನ ಕತ್ತಿ ಉದಾಹರಣೆ ಎಲ್ಲ ಸೀತೆ ಹೇಳಿದ್ದನ್ನೆಲ್ಲ ವರ್ಣಿಸಿದ್ದೆ ನಾನು, ಇಲ್ಲಿ ನೆನಪು ಮಾಡಿಕೊಡ್ಬೇಕು ಮತ್ತೆ. ಅದಕ್ಕೆ ರಾಮ ಮೊದಲು ಇದನ್ನು ಹೇಳ್ತಾನೆ, ನಾನು ಭರತ ಆಳುತ್ತಿರುವ ಈ ಭರತ ಖಂಡದಲ್ಲಿ ಸಂಚರಿಸುತ್ತಿದ್ದೇನೆ, ನಮ್ಮ ಧರ್ಮ ಧರ್ಮ ಪರಿಪಾಲನೆಯೇ ನಮ್ಮ ಕ್ಷಾತ್ರ ಧರ್ಮ. ಆದ್ದರಿಂದ ಎಲ್ಲೆಲ್ಲ ಅಧರ್ಮ ನಡೆಯುತ್ತೋ ನೀವು ಬರೆದಿರ್ಬೋದು, ಉಪದ್ರವ ಕೊಡದೇ ಇರ್ಬೋದು, ಆದರೆ ಅಲ್ಲೆಲ್ಲ ಹೋಗಿ ಶಿಕ್ಷಿಸುವ ಧರ್ಮವನ್ನು ಸಂಸ್ಥಾಪಿಸುವುದು ನಮ್ಮ ಕ್ಷಾತ್ರ ಧರ್ಮ, ನೆನಪಿಟ್ಕೋ. ಹಾಗಾದ್ರೆ ಏನು ಅಧರ್ಮ ಎಸಗಿದೆಯಾ ಇಲ್ಲಿ, ನೆಕ್ಸ್ಟ್ ಅವನು ಹೇಳ್ತಾನೆ. ಹೇಳಕ್ಕಿಂತ ಮುಂಚೆ ಇನ್ನೊಂದು ವಿಚಾರ ಹೇಳ್ತೇನೆ ಇಲ್ಲಿ ಗಮನಿಸಬೇಕಾದ್ದು, ಒಂದೇನು ಅಂಶ ಅಂದರೆ ಇಲ್ಲಿ ಈಗ ಸುಗ್ರೀವ ವಾಲಿ ಗುಹೆ ಒಳಗೆ ಪ್ರವೇಶ ಮಾಡಿದ್ಮೇಲೆ, ಅವನು ರಾಕ್ಷಸನ ಕೊಲ್ಲಿಕ್ಕೆ ಗುಹೆ ಪ್ರವೇಶ ಮಾಡಿದ್ಮೇಲೆ ಒಂದು ವರ್ಷನ ಏನೋ ಕಾದ ಅಂತ ಬರ್ತದೆ. ಆಮೇಲೆ ಹಿಂದಿರ್ದ ಬರಲಿಲ್ಲ, ರಕ್ತ ಬಂತು ಹೊರಗಡೆ, ಅದನ್ನು ನೋಡ್ಕೊಂಡು ಅವನು ವಲಿ ಸತ್ತೋಗಿರ್ಬೋದು ಅಂತೇಳಿ ಒಂದು ಬಂಡೆಯನ್ನು ಮುಚ್ಚಿಬಿಟ್ಟು ಬಂದ್ಬಿಟ್ಟ. ಬಂದ ಮೇಲೆ
ಇಲ್ಲಿ ವಿಧಿವತ್ತಾಗಿ ಅವನು ಪಟ್ಟಾಭಿಷೇಕ ಮಾಡ್ತಾರೆ, ಯಾಕಂದ್ರೆ ವಾಲಿ ತೀರ್ಹೋದ, ತಮ್ಮ ಸುಗ್ರೀವ ಈಗ ರಾಜ್ಯ ಪಟ್ಟಾಭಿಷೇಕ, ಆದ್ದರಿಂದ ಸುಗ್ರೀವಂಗೆ ಪಟ್ಟಾಭಿಷೇಕ, ರಾಜ್ಯ ಪಟ್ಟಾಭಿಷೇಕವನ್ನು ಮಾಡಿಬಿಡ್ತಾರೆ. ಪಟ್ಟಾಭಿಷೇಕ ಮುಗೀತು. ಯಾವಾಗ ಪಟ್ಟಾಭಿಷೇಕ ಮುಗೀತೋ ಅವಾಗ ಈಗ ಸುಗ್ರೀವ ಅಫಿಷಿಯಲ್ ಕಿಂಗ್ ಅಜಾಕ್ಕೆ ಕಿಷ್ಕಿಂದೆ, ಇದಕ್ಕೆ ಅವನು ಸುಗ್ರೀವನೇ ರಾಜನಾದ. ಅವನು ಎಷ್ಟೋ ದಿವಸ ಆದ್ಮೇಲೆ ವಾಲಿ ಬಂದ ಅಲ್ವಾ, ಇವನು ಗೊತ್ತಿಲ್ಲದೆ ಆದದ್ದು ತಪ್ಪು, ಗೊತ್ತಿದ್ದು ಮಾಡಿದ್ದಲ್ಲ ಸುಗ್ರೀವ, ಗೊತ್ತಿಲ್ಲದೆ. ಯಾವಾಗ ವಾಲಿ ಬಂದೋ ಅವಾಗ ಅವನ ಕಾಲಿಗೆ ಬಿದ್ದು ಕಿರೀಟವನ್ನ ಕೊಡ್ತಾನೆ, ನೀನೇ ರಾಜ, ನನಗೆ ಗೊತ್ತಾಗ್ಲಿಲ್ಲ. ಅವಾಗ ವಾಲಿ ಅವನಿಗೆ ಸರಿಯಾಗಿ ಮರ್ಯಾದೆಯನ್ನು ಕೊಡೆದು ಓಡಿಸ್ಬಿಡ್ತಾನೆ. ಅದರಿಂದ ಇಲ್ಲಿ ಒಂದು ನಿಯಮ ಹೇಳ್ತಾರೆ ಏನು ಅಂತಂದ್ರೆ, ಈಗ ಒಂದು ಪಕ್ಷ ಆ ರೀತಿಯಾಗಿ ಬೈ ಮಿಸ್ಟೇಕ್, ನಾಟ್ ಥ್ರೂ ಪೊಲಿಟಿಕಲ್ ಅಜೆಂಡಾ ಇಟ್ಕೊಂಡು, ಈಗೆಲ್ಲ ನಮ್ಮಲ್ಲೆಲ್ಲ ಪ್ರೀ ಪೋಲ್ ಅಲಯನ್ಸೇ ಒಂದಿರುತ್ತೆ, ಪೋಸ್ಟ್ ಅಲಯನ್ಸೇ ಬೇರೆ ಆಗುತ್ತೆ, ಆಗಲ್ಲ. ಗೊತ್ತಿಲ್ಲದೆ ಬೈ ಮಿಸ್ಟೇಕ್ ಈ ಥರ ಒಬ್ಬ ರಾಜ್ಯನ ನಾವು ಕೂಡಿಸಿದ್ಮೇಲೆ ಏನು ಹೇಳುತ್ತೆ ಧರ್ಮಶಾಸ್ತ್ರ? ಅವಾಗ ಏನು ಮಾಡಬೇಕಂತೆ ಅಂತಂದರೆ, ರಾಜ್ಯವನ್ನು ಎರಡು ಭಾಗ ಮಾಡಿ ಇಬ್ಬರನ್ನು ರಾಜ್ಯರು ಮಾಡಬೇಕು. ಇವನಾಗಲೇ ಪಟ್ಟಾಭಿಷೇಕ ಆಗಿಬಿಟ್ಟಿದೆ, ಪಟ್ಟಾಭಿಷೇಕ ಆದಮೇಲೆ ಇಳಿಸೋ ಹಾಗಿಲ್ಲ ಅವನ್ನ. ಆದ್ದರಿಂದ ಏನು ಮಾಡಬೇಕು, ಸುಗ್ರೀವಂಗ ಒಂದು ಸ್ವಲ್ಪ ಜಾಗವನ್ನು ಕೊಟ್ಟು ನೀನು ಈ ಜಾಗವನ್ನು ನೀನು ನೋಡ್ಕೊ, ವಾಲಿ ನಾನು ಈ ಜಾಗ ನೋಡ್ಕೊಳ್ತೀನಿ. ಅವಾಗ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್, ಇಬ್ಬರು ಜಗಳ ಆಡೋಂಗಿಲ್ಲ, ಅವರ ರಾಜ್ಯವನ್ನು ಒಂದು ಭಾಗ ಮಾಡ್ಕೊಂಡು ರಾಜ್ಯಾಡಳಿತ ಮಾಡಬೇಕು, ಇಳಿಸೋ ಹಾಗಿಲ್ಲ. ಅದಕ್ಕೆ ಹಳೆ ಕಾಲದಲ್ಲಿ ಈ ನಮ್ಮ ಸನ್ಯಾಸ ಪರಂಪರೆಯಲ್ಲೂ ಕೂಡ ಎಲ್ಲೆಲ್ಲಿ ಮಠಗಳಿಗೆ ಪೀಠ ಇದೆಯೋ, ಒಬ್ಬರು ಪೀಠಾಧಿಪತಿಗಳಿರ್ತಾರೋ, ಸನ್ಯಾಸಿ ಪೀಠಾಧಿಪತಿಗಳಿರ್ತಾರೋ, ಈಗಿನ ಕಾಲ ಥರ ಸಂಚಾರ ಇರಲಿಲ್ಲಲ್ಲ, ಹಲವು ವರ್ಷಗಳ ಹಿಂದೆ, ನೂರಾರು ವರ್ಷ ಹಿಂದೆ ಅಂತ ಇಟ್ಕೊಳ್ಳಿ, ಸಂಚಾರ ಹೊರಟ್ರು. ಯಾವಾಗ ಕಾಶಿಗೆ ಹೋಗಬೇಕು, ನಾವು ರಾಮೇಶ್ವರಕ್ಕೆ ಹೋಗಬೇಕು, ತೀರ್ಥಯಾತ್ರೆಗೆ ಹೋಗಬೇಕು ಅಂತ ಪೀಠಾಧಿಪತಿಗಳು ಏನಾರು ಅನಿಸಿದ್ರೆ ಅವ್ರೇನು ಮಾಡೋರು, ಉತ್ತರ ಭಾರತಕ್ಕೆ ತೀರ್ಥಕ್ಷೇತ್ರ ದರ್ಶನಕ್ಕೆ ಹೊರಟು ಬಿಡೋರು. ಆವಾಗ ಅವ್ರು ಒಂದು ನಿಯಮ ಹೇಳೋರು, ಉತ್ತರಾಧಿಕಾರಿನ ಯಾರು ನೇಮಕ ಮಾಡದೆ ಹೋಗಿದ್ದಿದ್ರೆ ಅವ್ರು ಹೇಳೋರು, ಒಂದು ವರ್ಷ ಅಥವಾ ಎರಡು ವರ್ಷ ಕಾಯ್ರಿ, ನಾನೇನಾದ್ರು ಬರದೇ ಇದ್ದರೆ ಕಾಲ್ನಡಿಗೆ ಎಲ್ಲೋ ಕಾಡು ಮಧ್ಯೆ ಹೋಗಬೇಕು, ಆಹಾರ ಸಿಗ್ಬೋದು, ಸಿಗದೇ ಇರ್ಬೋದು, ಅನುಷ್ಠಾನ ಮಾಡೋಕ್ಕೆ ಸರಿಯಾದ ಜಾಗ ಇರ್ಬೋದು, ಜಾಗ ಇಲ್ಲದೇ ಇರ್ಬೋದು, ಭಿಕ್ಷೆ ಸಿಗ್ಬೋದು, ಭಿಕ್ಷೆ ಸಿಗದೇ ಇರ್ಬೋದು, ಈ ರೀತಿಯಾದ ಜೀವನದಲ್ಲಿ ಶರೀರ ಉಳಿಬೋದು, ಹೋಗ್ಲೂಬಿಡ್ಬೋದು. ಆದ್ದರಿಂದ ಅವರು ಒಂದು ವರ್ಷನೋ ಎರಡು ವರ್ಷ ಕಾಲಾವಧಿ ತೀರ್ಮಾನ ಮಾಡಿ, ಬಂದರೆ ಸರಿ, ಬರಲಿಲ್ಲ ಅಂದರೆ ಉತ್ತರಾಧಿಕಾರಿಯನ್ನು ನೀವು ನೇಮಕ ಮಾಡಿ ಮಠವನ್ನು ಮುಂದುವರಿಸಿ ಅಂತ ಹೇಳಿಬಿಡೋರು. ಈಗ ಉತ್ತರಾಧಿಕಾರಿಯನ್ನು ನೇಮಕ ಮಾಡಿದ್ಮೇಲೆ ಅವ್ರಿಗೇನೋ ಅನ್ನಿಸ್ತು, ಇಲ್ಲ ವಾಪಸ್ ಹೋಗೋಣ, ಒಂದು ಮೂರು ವರ್ಷ ತೀರ್ಥಯಾತ್ರೆ ಆಯಿತು, ಇಲ್ಲ ವಾಪಸ್ ನಮ್ಮ ಮಠಕ್ಕೆ ಹೋಗೋಣ ಅಂತ ಬಂದಾಗ, ಇಲ್ಲಿ ಉತ್ತರಾಧಿಕಾರಿ ಆಗಲೇ ನೇಮಕಗೊಂಡಿದ್ದರೆ ಅವ್ರೇನು ಮಾಡೋರು ಅಂದರೆ, ಈ ಮಠಕ್ಕೆ ಮತ್ತೆ ಉತ್ತರಾಧಿಕಾರಿ ಅವರು ಆಗಕ್ಕೆ ಸಾಧ್ಯ ಇರಲಿಲ್ಲ. ಅವ್ರೇನು ಮಾಡೋರು, ಯಾವುದೋ ಒಂದು ಊರಿನಲ್ಲಿ ಇನ್ನೊಂದು ಮಠವನ್ನು ಕಟ್ಟಿ ಅಲ್ಲಿ ಅವರು ಮಠದ ಪೀಠಾಧಿಪತಿಗಳಾಗ್ಬೋದೇ ವಿನಃ ಹಳೆ ಮಠಕ್ಕೆ ಮತ್ತೆ ಪೀಠಾಧಿಪತಿ ಆಗುವಂತಿಲ್ಲ. ಇದು ಸನ್ಯಾಸ ನಡೆಸುವ ಮಠಗಳಲ್ಲೂ ನಿಯಮ ಹೀಗೆ. ಆದ್ದರಿಂದ ಎಷ್ಟೋ ಶಾಖಾ ಮಠಗಳೆಲ್ಲ ಬಂದದ್ದು ಹೀಗೆ. ಮುಖ್ಯವಾದ ಮಠಗಳು ಕೆಲವು ಮಾಡ್ತಾ ಇರ್ತವೆ, ಹೆಚ್ಚಿನೆಲ್ಲ ಶಾಖಾ ಮಠಗಳು. ಶಾಖಾ ಮಠಗಳೆಲ್ಲ ಬಂದದ್ದು ಹೇಗೆ, ಈ ರೀತಿಯಾಗಿ. ಇಲ್ಲಿ ಅದನ್ನು ಹೇಳ್ತಾರೆ ಏನು, ಅವನು ವಾಲಿ ತಮ್ಮನನ್ನು ಓಡಿಸೋಕ್ಕೆ ಬದಲು ಅವನಿಗೊಂದು ಜಾಗ ಕೊಟ್ಟ ರಾಜ್ಯ, ಯಾಕಂದ್ರೆ ಪಟ್ಟಾಭಿಷೇಕ ಆಗಿದೆ ಅದು ಧರ್ಮ, ಅದನ್ನು ಮಾಡಲಿಲ್ಲ ವಾಲಿ. ಆದರೆ ಮುಖ್ಯವಾಗಿ ನಡೆದಂಥ ಅಕೃತ್ಯ ಯಾವುದು, ಧರ್ಮ ವಿರುದ್ಧವಾದ ಅಕೃತ್ಯ ಯಾವುದು, ಅದನ್ನು ಈಗ ರಾಮಚಂದ್ರ ವರ್ಣಿಸ್ತಾ ಇದ್ದಾನೆ. ಅವನು ಹೇಳ್ತಾನೆ ನೋಡು ವಾಲಿ, ನಮ್ಮ ತಂದೆ ಮತ್ತೆ ಹಿರಿಯ ಅಣ್ಣ ಹಾಗೂ ವಿದ್ಯೆಯನ್ನು ಕೊಟ್ಟಂಥ ಗುರು, ಶಾಸ್ತ್ರ ಹೇಳ್ತೆ. ಈಗ ರಾಮ ಬಹಳ ಸ್ಮೃತಿ ಶಾಸ್ತ್ರ ಮತ್ತು ವೇದ ಎಲ್ಲ ತಿಳಿದವನು. ಅವನು ಹೇಳ್ತಾನೆ ಹಿರಿಯ ಅಣ್ಣ, ಎಲ್ಡರ್ ಬ್ರದರ್ ಇಂಗ್ಲೀಷ್ನಲ್ಲಿ, ಆಮೇಲೆ ತಂದೆ, ಮತ್ತೆ ನಮಗೆ ವಿದ್ಯೆಯನ್ನು ಕೊಟ್ಟಂಥ ಗುರುಗಳು. ಇವರು ಮೂರು ಜನ ತಂದೆಯ ಸ್ಥಾನದಲ್ಲಿ ಇರ್ತಾರೆ. ಯಾವಾಗಲೂ ತಂದೆನೇ ಗುರು ಕೊಟ್ಟ, ವಿದ್ಯೆ ಕೊಟ್ಟ ಗುರುಗಳು ತಂದೆನೇ, ಹಿರಿಯ ಅಣ್ಣನೂ ತಂದೆನೇ, ತಂದೆ ಆಫ್ಕೋರ್ಸ್ ತಂದೆ, ಇವರು ಮೂರು ಜನ ತಂದೆ ಆಗ್ತಾರೆ ನನಗೆ. ಆಮೇಲೆ ಇದಕ್ಕೆ ನೆಕ್ಸ್ಟ್ ಆಲ್ಟರ್ನೇಟಿವ್ ಏನು, ಅನುಜ್ಞ, ನನ್ನ ಅನುಜ್ಞ, ಅನುಜ್ಞ ಅಂದರೆ ತಮ್ಮ, ನನ್ನ ತಮ್ಮ ಮತ್ತೆ ನನ್ನ ಪುತ್ರ ಮಗ, ಆಮೇಲೆ ಗುಣವಂತನಾದ ಶಿಷ್ಯ. ನೋಡಿ ಬರೀ ಶಿಷ್ಯ ಅಂತ ಹೇಳಿಲ್ಲ ಅಲ್ಲಿ, ನೋಡಿ ಎಷ್ಟು ಸ್ವಾರಸ್ಯವಾಗಿದೆ ನಮ್ಮ ಧರ್ಮಶಾಸ್ತ್ರ. ಗುಣವಂತನಾದ ಶಿಷ್ಯ, ಗುಣವಂತನಾದ ಶಿಷ್ಯ,
ಪುತ್ರ ಮತ್ತು ಅನುಜ್ಞ ಮೈ ಬ್ರದರ್ ಯಂಗರ್ ಬ್ರದರ್ ಇವರು ಮೂರು ಜನನು ನಮ್ಮ ಮಗನಿಗೆ ಸಮಾನ ದೇ ಆರ್ ಆಸ್ ಗುಡ್ ಆಸ್ ಮೈ ಸನ್ ಮಗನೋ ಮಗಳು ಹೇಗಾದ್ರೂ ಸರಿ ಆದ್ದರಿಂದ ಈ ಸ್ಥಾನ ಇದು ಯಾಕೆ ಹೇಳ್ತಾ ಇದ್ದಾನೆ ಈಗ ಅವನು ಹೇಳ್ತಾ ಇದ್ದಾನೆ ನೋಡಪ್ಪ ನಿನ್ನ ತಮ್ಮ ಇದಾನಲ್ಲ ಸುಗ್ರೀವ ನಿನಗೇನಾಗ್ತಾನೆ ಈಗ ಮಗನಾಗ್ತಾನೆ ಸುಗ್ರೀವನ ಹೆಂಡತಿ ಹೆಸರೇನೋ ರುಮೆ ಈಗ ರುಮೆ ಏನಾದರೂ ನಿಮಗೆ ಸುಗ್ರೀವ ಮಗ ಆದ್ರಿಂದ ರುಮೆ ಸೊಸೆಯಾದಳು ಯಾವಾಗ ಸುಗ್ರೀವನ್ನ ರಾಜ್ಯದಿಂದ ಓಡಿಸ್ಬಿಟ್ನೋ ಅವಾಗ ವಾಲಿ ಮಾಡಿದ ದೊಡ್ಡ ಅಪರಾಧ ಏನು ಸುಗ್ರೀವನ ಧರ್ಮಪತ್ನಿಯಾದ ರುಮೆಯನ್ನ ಅಪಹರಿಸಿ ಅವಳೊಂದಿಗೆ ಸಂಬಂಧವನ್ನು ಬೆಳೆಸ್ತಾನೆ ಆದ್ದರಿಂದ ಶ್ರೀರಾಮಚಂದ್ರ ಹೇಳ್ತಾ ಇದ್ದಾನೆ ಇವನು ಎಲ್ಲ ತಿಳಿದಿರ್ತ ರಾಮನಿಗೆ ಕಬಂಧನು ಹೇಳಿರ್ತಾನೆ ಬಂದ ಮೇಲೆ ಸುಗ್ರೀವನಿಂದ ಅವನು ಮೊದಲು ಈ ಯುದ್ಧ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ವಾಲಿವಧೆ ಯಾಕೆ ಮಾಡಬೇಕು ಅಂತ ಮೊದಲು ತೀರ್ಮಾನ ಮಾಡೋಕ್ಕಿಂತ ಮುನ್ನವೇ ಸುಗ್ರೀವಂತ ಎಲ್ಲ ವಿಚಾರವನ್ನು ಹೇಳು ಯಾಕೆ ನಿಂಗೆ ಹೀಗಾಯ್ತು ಏನೇನು ನಿಂದು ಅಂತ ಎಲ್ಲವನ್ನು ಬಳಿತಾನೆ ಋಷ್ಯ ಮೂಲಕ ಪರ್ವತಕ್ಕೆ ಬರಕ್ಕೆ ಸುಗ್ರೀವಂಗೆ ಅಲ್ಲಿ ಇರಕ್ಕೆ ಕಾರಣ ಏನು ಅಂತಂದ್ರೆ ಇಡೀ ಭೂಮಂಡಲವನ್ನು ಅಟ್ಟಿಸ್ಕೊಂಡ್ಬಿಟ್ರೆ ಓಡ್ತಾನೆ ಎಲ್ಲಿ ಓಡಿದ್ರು ವಾಲಿ ಅಟ್ಟಿಸ್ಕೊಂಡು ಬರ್ತಾನೆ ಸುಗ್ರೀವಂಗೆ ಜಾಗವೇ ಇಲ್ಲ ಋಷ್ಯಮುಖ ಪರ್ವತಕ್ಕೆ ಯಾಕೆ ಬಂದು ನಿಲ್ತಾನೆ ಆಮೇಲೆ ಕೊನೆಗೆ ಅಲ್ಲಿ ಮತಂಗ ಮುನಿಗಳ ಆಶ್ರಮ ಇದೆ ಮತಂಗ ಮುನಿಗಳದ್ದು ಒಂದು ಶಾಪ ಇರುತ್ತೆ ವಾಲಿಗೆ ನನ್ನ ಆಶ್ರಮದ ವಲಯದೊಳಗೆ ನೀನು ಪ್ರವೇಶ ಮಾಡಿದ್ರೆ ನಿನ್ನ ತಲೆ ಸಾವಿರ ಹೋಳಾಗುತ್ತದೆ ಅಂತ ಶಾಪ ಕೊಟ್ಟಿರ್ತಾರೆ ಮತಂಗ ಮುನಿಗಳು ಆದ್ದರಿಂದ ವಾಲಿ ಋಷ್ಯಮುಖ ಪರ್ವತಕ್ಕೆ ಪ್ರವೇಶ ಇಲ್ಲ ಅದನ್ನು ತಿಳಿದು ಸುಗ್ರೀವ ಭೂಮಿಯೆಲ್ಲ ಸುತ್ತಿ ಕೊನೆಗೆ ಎಲ್ಲೂ ಜಾಗ ಕಾಣದೆ ಕೊನೆಗೆ ಇಲ್ಲಿಗೆ ಬಂದು ಅವನು ನೆಲೆಸಿರ್ತಾನೆ ಅಲ್ಲಿ ವಾಲಿ ಬರೋಕ್ಕಾಗಲ್ಲ ಆದ್ದರಿಂದ ಸುಗ್ರೀವ ಬದುಕಿದ್ದಾಗಲೇ ಇವನೇನ್ ಮಾಡ್ತಾನೋ ಅವನು ಓಡಿಸಿದ ಮೇಲೆ ಅವಳ ಪತ್ನಿಯನ್ನ ಅಪಹರಿಸ್ಬಿಟ್ಟು ಕಿಡ್ನಾಪ್ ಅಂಡ್ ಒನ್ ಮೋರ್ ಥಿಂಗ್ ಐ ಕ್ಯಾನಾಟ್ ಟೆಲ್ ಅದು ನಮ್ಗೆ ಹೇಳಕ್ಕೆ ಸರಿ ಹೋಗೋದಿಲ್ಲ ಅವನು ಅವಳ ಶೀಲಹರಣ ಮಾಡಿರ್ತಾನೆ ಆದ್ದರಿಂದ ಈ ಶ್ರೀರಾಮಚಂದ್ರನಿಗೆ ಇದೆಲ್ಲ ಗೊತ್ತಿರುತ್ತಲ್ಲ ಅದಕ್ಕೆ ರಾಮ ಹೇಳ್ತಾನೆ ನೋಡೋ ಅದಕ್ಕೆ ನಮ್ಮ ಶಾಸ್ತ್ರ ಏನು ಹೇಳ್ತೋ ನಿನ್ನ ಸೊಸೆಯೊಂದಿಗೆ ಸಂಬಂಧ ಬೆಳೆಸಿದಂತಾಯ್ತಲ್ಲೋ ನಿನ್ನ ತಮ್ಮನ ಹೆಂಡತಿ ಅಂದರೆ ಅದು ಸೊಸೆ ಆಯಿತು ಆದ್ದರಿಂದ ನಮ್ಮ ಶಾಸ್ತ್ರ ಏನು ಹೇಳುತ್ತೆ ಯಾರು ಮಗಳು ತಂಗಿ ಮತ್ತು ತಮ್ಮನ ಹೆಂಡತಿ ಮಗಳು ತನ್ನ ತಂಗಿ ಮತ್ತು ತಮ್ಮನ ಹೆಂಡತಿ ಇವರ ಮೂರ ಬಳಿ ಕಾಮರೂಪಿಯಾಗಿ ಬಳಿ ಸಾರುತ್ತಾನೋ ಅವನಿಗೆ ದಂಡ ಏನೋ ಮರಣ ದಂಡ ಶಾಸನ ಏನು ಏನ್ ಶಾಸನ ಹೇಳುತ್ತೆ ನಮ್ದು ಅವನಿಗೆ ಮರಣ ದಂಡವೇ ನಮ್ಮಲ್ಲಿ ಏನ್ ಮಾಡಿದ್ರು ಸರಿನೇ ಐದೈದು ವರ್ಷ ಆರಾರು ವರ್ಷ ತಪ್ಪು ಮಾಡಿದ್ರು ಕೂಡ ಕೋರ್ಟ್ನಲ್ಲಿ ಕೇಸ್ ಫೈಟ್ ಮಾಡ್ಬೋದು ಉದಾಹರಣೆ ಇದೆಯಲ್ಲ ಈಗಿನ ಕಾಲದಲ್ಲಿ ಹಾಗಲ್ಲ ಅದಕ್ಕೆ ರಾಮ ಹೇಳ್ತಾನೆ ತಂಗಿ ಮಗಳು ತಮ್ಮನ ಹೆಂಡತಿ ಇವರೊಂದಿಗೆ ಸಂಬಂಧ ಇತ್ತೋ ಅವಳಿಗೆ ಇಚ್ಛೆ ಇಲ್ಲದೆ ಆಗ ತಮ್ಮ ಬದುಕಿದ್ದಾಗಲೇ ಹೀಗಾಯ್ತು ಆವಾಗ ನಮ್ಮ ಶಾಸ್ತ್ರ ಹೇಳಿದ್ರು ಅವನಿಗೆ ಮರಣ ದಂಡೆಯನ್ನು ವಿಧಿಸಬೇಕು ನಾನು ಮಾಡಿದ್ದಾಯ್ತೀಗ ಅದಕ್ಕೆ ಅವನು ಹೇಳ್ತಾನೆ ನೋಡು ಒಬ್ಬ ಉತ್ತಮವಾದ ಕ್ಷತ್ರಿಯ ರಾಜ ಇರ್ತಾನೆ ಅಂತ ತಿಳ್ಕೊಂಡು ಅವನೇನ್ ಮಾಡಬೇಕು ಈ ತರ ಅಪರಾಧಿಗಳು ಕಂಡಾಗ ಶಾಸನ ಶಿಕ್ಷೆಯನ್ನು ವಿಧಿಸಬೇಕು ಒಂದು ಪಕ್ಷ ಶಿಕ್ಷೆಯನ್ನ ಅವರಿಗೆ ಅಪರಾಧಿಗಳಿಗೆ ವಿಧಿಸಲು ಇವನಿಗೆ ಅಸಾಧ್ಯವಾಯಿತೋ ಆ ಪಾಪದ ಕರ್ಮವನ್ನ ರಾಜ ಅನುಭವಿಸಬೇಕು ಎಷ್ಟು ಸೂಕ್ಷ್ಮವಾಗಿ ಯಾರು ಈಗಿನ ಕಾಲದಲ್ಲಿ ರಾಜ್ಯಾಡಳಿತ ಮಾಡ್ತಾರೆ ರಾಜಕಾರಣಿಗಳಿತಾರೆ ಇಳಿಯೋ ಉದ್ದೇಶಗಳು ಹೆಚ್ಚಿನ ಜನ ಬೇರೆ ತುಂಬಾ ಜನ ಉದ್ಭುತವಾದ ವ್ಯಕ್ತಿಗಳು ಇದ್ದಾರೆ ಅದರ ಸಾಧಾರಣ ಕಾಣುವುದು ವಿಚಾರಗಳೇ ಬೇರೆ ನಮ್ಮಲ್ಲಿ ಆದ್ದರಿಂದ ರಾಮ ಹೇಳ್ತಾನೆ ನಾನೇನಾದರೂ ನಿನಗೆ ಈ ಶಿಕ್ಷೆಯನ್ನು ವಿಧಿಸದೇ ಇದ್ರೆ ನೀನು ಮಾಡಿದ ಪಾಪ ನಾನು ಅನುಭವಿಸಬೇಕಾಗ್ತದೆ ಆದ್ದರಿಂದ ಯಾವಾಗ ಶಾಸನ ನಿನಗೆ ಈ ರೀತಿಯಾಗಿ ಅಪರಾಧಕ್ಕಾಗಿ ನಾನು ಮರಣದಂಡೆಯನ್ನು ಕೊಟ್ಟು ನೀನು ಅನುಭವಿಸಿದಾಗದೆ ನೀನು ಪಾಪ ವಿಮುಕ್ತನಾಗ್ತಿ ಪಾಪ ಏನು ಎಸಗಿದ್ಯೋ ಅದರ ಕರ್ಮದ ವಿಮೋಚನೆ ಸಿಗುತ್ತೆ ಇಲ್ಲ ಅಂದರೆ ನಿನಗೆ ವಿಮೋಚನೆ ಇಲ್ಲವೇ ರಾಜಂಗೂ ಇಲ್ಲ ನಿನಗೂ ಇಲ್ಲ ಆದ್ದರಿಂದಲೇ ನೀನು ಮುಕ್ತನಾಗಬೇಕು ನಾನು ಮುಕ್ತನಾಗಬೇಕು ಅಂತಂದ್ರೆ ಮರಣ ದಂಡನೆ ವಿಧಿಸಬೇಕು ನೀನು ಮಾಡಿದ ಪಾಪಕೃತ್ಯಕ್ಕೆ ಅದಕ್ಕೆ ಅವನು ಹೇಳ್ತಾನೆ ನೋಡಪ್ಪ ಈ ನಾವು ವಾಂಡ್ರು ನೀವು ಮಾನ್ರು ಮಾನವರು ಅಂತೆಲ್ಲ ಹೇಳ್ಬೇಡ ಚಪಲಚಿತ್ರರು ಅಂತೆಲ್ಲ ಹೇಳ್ಬೇಡ
ಈ ತಮ್ಮ ಬದುಕಿದ್ಲಾಗಲಿ ಅವಳ ಹೆಂಡಿತೆಯನ್ನು ಅಪಹರಿಸುವುದು ಎಲ್ಲ ವರ್ಗದವರಿಗೆ ಸಮಾನವಾದ ನಿಯಮ. ಇಲ್ಲಿ ಎಕ್ಸ್ಕ್ಯೂಸಸ್ ಇಲ್ಲ, ಆಹಾರ ವಿಚಾರದಲ್ಲಿ ಮಾತ್ರ ಎಕ್ಸ್ಕ್ಯೂಸ್ ಅಷ್ಟೇ. ಈ ಅಪರಾಧಕ್ಕೆ ನೀನು ಇದು ಏನೋ, ವಾಟ್ ಈಸ್ ದ ಫೈನಲ್ ವರ್ಡಿಕ್ಟ್? ಸಾವು, ಮರಣ ದಂಡನೆ. ಇದು ಸುಗ್ರೀವನ್ ಜೊತೆ ಯುದ್ಧ ಇದೊಂದು ಕಾರಣ ಅಷ್ಟೇ, ಒಂದು ನೆಪ, ಒಂದು ನೆಪ ಬೇಕಲ್ಲ. ಆದ್ರೆ ಇದೊಂದು ನೆಪ ಮಾಡಿಕೊಂಡೆ, ಯುದ್ಧ ಒಂದು ನೆಪ, ನಿನಗೇನು ಕೊಡಬೇಕು ಶಿಕ್ಷೆ, ಅದಾಯ್ತು. ರಾಮ ಶ್ರೀರಾಮಚಂದ್ರ ಮುಖ್ಯವಾದ ವಿಚಾರ ಹೇಳಿದ್ದೀನಿ, ಈಗ ವರ್ಣನೆಗೆ ಸ್ವಲ್ಪ ಇಳಿತೇನೆ, ಮುಂದೆ 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 ಹೋಗ್ತಾ ಮುಖ್ಯವಾದ ವಿಚಾರ ಹೇಳಿದ್ದೇನೆ, ಯಾಕೆ ಮರಣದಂಡನೆ ವಿಧಿಸಿದ ಶ್ರೀರಾಮಚಂದ್ರ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಸಾಕಷ್ಟು ವಿಚಾರಗಳಿದೆ, ಸಮಯ ನೋಡ್ಕೊಂಡು ಬೆಳೆಸ್ತಾ ಹೋಗ್ತೇನೆ ನಾನು. ಶ್ರೀರಾಮಚಂದ್ರ ಎಷ್ಟು ಸ್ಟೇಟ್ಸ್ಮೆನ್, ರಾಜಕಾರಣಿ, ಕನ್ನಡದಲ್ಲಿ ರಾಜಕಾರಣಿ, ಇಂಗ್ಲೀಷಲ್ಲಿ ಸ್ಟೇಟ್ಸ್ಮೆನ್. ರಾಜಕಾರಣಿ ಅಂದರೆ ನಮ್ಗೆ ಏನೇನೋ ನೆನಪು ಬರ್ತದೆ. ರಾಮ ಆದರ್ಶ ರಾಜಕಾರಣಿ, ಸ್ಟೇಟ್ಸ್ಮೆನ್. ಅವನು ಎಷ್ಟು ಸೂಕ್ಷ್ಮವಾಗಿ ಎಲ್ಲವನ್ನು ವಿಚಾರ ಗಮನದಲ್ಲಿ ಇಟ್ಕೊಂಡಿರ್ತಾನೆ ಅಂತಂದರೆ, ಅವನು ಭಾಳ ಸೂಕ್ಷ್ಮ. ಅವನು ತಕ್ಷಣಕ್ಕೆ ಗೊತ್ತಾಗೋದಿಲ್ಲ ಯಾಕೆ ಈ ಹೆಜ್ಜೆಯನ್ನಿಟ್ಟ, ಯಾಕೆ ಈ ರೀತಿಯ ಕರ್ಮ ಮಾಡ್ದ ಅಂತ. ಒಂದು ಉದಾಹರಣೆ ಕೊಡ್ತೇನೆ ನೋಡಿ. ಈಗ ರಾವಣ ಈಗ ಯುದ್ಧಕಾಂಡದಲ್ಲಿ ಯುದ್ಧ ಇನ್ನೂ ಪ್ರಾರಂಭ ಆಗಿಲ್ಲ, ಲಂಕೆಗೆ ಹೋಗಿ ಆಗಿದೆ, ಸೇತುವೆ ಕಟ್ಟಿ ದಾಟಿ ಸಮುದ್ರ ಉಲ್ಲಂಘನೆ ಮಾಡಿ ಹೋಗಿದ್ದಾರೆ ದ್ವೀಪಕ್ಕೆ. ಇನ್ನೇನು ಯುದ್ಧ ಪ್ರಾರಂಭ ಆಗಬೇಕು, ಒಬ್ಬ ರಾಯಭಾರಿನ ಕಳಿಸ್ಬೇಕಲ್ಲ. ಅವಾಗ ಏನು ಮಾಡ್ತಾನೆ ಶ್ರೀರಾಮಚಂದ್ರ, ಯಾರನ್ನು ಕಳಿಸೋದಲ್ಲಿ? ಅಂಗದನ್ನು ಹೇಳ್ತಾನೆ, ನೀವು ಹೋಗಿ ರಾವಣನೊಂದಿಗೆ ಮಾತಾಡ್ಕೊಂಬ, ಹೋಗು, ವಿಚಾರ ತಿಳಿಸು ಹೇಳು. ಆಗ ಇಲ್ಲಿ ನಾವು ಹೋದ ಅಂಗದ ಹೋದ ಬಂದ ಸರಿ, ಆದರೆ ಶ್ರೀರಾಮಚಂದ್ರ ಅಂಗದನ್ನೇ ಯಾಕೆ ಕಳಿಸುವ? ಹನುಮಂತನು ಹನುಮಂತ ಆಗಲೇ ಹೋಗಿ ಬಂದಿದ್ದ ಹೊತ್ತಾನೆ. ಸೀತೆಯನ್ನು ನೋಡಿದಾಗಲೇ ರಾವಣನ ಪರಿಚಯ ಆಗಿತ್ತು, ಅವನು ಬಾಲಕ ಬೆಂಕಿ ಇಟ್ಟಿದ್ದು, ಇದೆಲ್ಲ ಕಥೆಗಳು ಸುಂದರಕಾಂಡದಲ್ಲಿ ನೋಡಿದ್ದೇವಲ್ಲ. ಅವನ್ನೇ ಇನ್ನೊಂದ್ಸಲ ಕಳಿಸಿ, ಸರಿಯಾದ ಒಂದು ಆದೇಶವೋ ಉಪದೇಶವೋ ಸೂಚನೆಯೋ ಏನೋ ಒಂದು ಕಳಿಸ್ಬೋದಾಗಿತ್ತಲ್ಲ ಯುದ್ಧಕ್ಕಿಂತ ಮುಂಚೆ. ಯಾಕೆ ಇವನು ಕಳಿಸ್ದ ಅಂಗದನ್ನ? ಅಲ್ಲಿ ವಿಚಾರ ಕೆಲವರು ಹೇಳ್ತಾರೆ, ಪಂಡಿತರು ವ್ಯಾಖ್ಯಾನಕಾರರಲ್ಲಿ ಹೇಳ್ತಾರೆ ಏನು ಅಂತಂದ್ರೆ, ಈಗ ಅಂಗದ ವಾಲಿಯ ಮಗ ಅವನು, ಈಗ ಸುಗ್ರೀವನ್ನ ರಾಜ್ಯ ಪಟ್ಟಾಭಿಷೇಕ ಆದ ನಂತರ ವಾಲಿ ಸತ್ತ ಮೇಲೆ ಶ್ರೀರಾಮಚಂದ್ರನ ಹೇಳ್ತಾನೆ, ಅಂಗದನ್ನ ಯುವರಾಜ ಮಾಡು ಅಂತ ಸುಗ್ರೀವನಿಗೆ ಆದೇಶ ಕೊಡ್ತಾನೆ. ಅವಾಗ ಅಂಗದ ಯುವರಾಜ ಆದ. ಸೊ ಈಗ ಯುವರಾಜನ್ ಕಳಿಸ್ತಾ ಇದ್ದಾನೆ ರಾವಣನ ಬಳಿಗೆ. ಅಲ್ಲಿ ರಾವಣನ ಬಳಿಗೆ ಹೋದಾಗ ಇವನ್ಗೇನು ರಾಮನ ವಿಚಾರ ಏನಿತ್ತು ಅಂತ ಹೇಳ್ತಾರೆ ಅಂತಂದ್ರೆ, ವಾಲಿಯನ್ನ ಶ್ರೀರಾಮಚಂದ್ರ ಕೊಂದದ್ದು ಹೌದಾನೆ, ಆಮೇಲೆ ವಾಲಿಯ ಸಖ ರಾವಣ ಫ್ರೆಂಡ್ಸ್, ನಾನು ಅದನ್ನ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ ಟೈಮ್ ನೋಡಿಕೊಂಡು, ಅವರಿಬ್ರು ಬಹಳ ಬೆಸ್ಟ್ ಫ್ರೆಂಡ್ಸ್ ಒಂದು ರೀತಿ ಹೇಳೋದು, ಅದು ಈಗಿನ ಕಾಲ ಮೈ ಬೆಸ್ಟ್ ಫ್ರೆಂಡ್, ವಾಲಿಯ ಬೆಸ್ಟ್ ಫ್ರೆಂಡ್ ರಾವಣ. ಆದ್ದರಿಂದ ಈಗ ಇವನು ಆಲೋಚನೆ ಮಾಡ್ತಾನಂತೆ ಶ್ರೀರಾಮಚಂದ್ರ, ಈ ಅಂಗದನಿಗೆ ತನ್ನ ಅಪ್ಪನನ್ನು ಕೊಂದದ್ದು ಶ್ರೀರಾಮಚಂದ್ರ ಅಂತ ಒಳಗಡೆ ಸಬ್ಕಾನ್ಷಿಯಸ್ ಲೆವೆಲಲ್ಲೂ ಕೂಡ ಏನಾದರೂ ಒಂದು ಸೂಕ್ಷ್ಮವಾಗಿ ಸರಿ ಇಲ್ಲ, ಮೇಲ್ಗಡೆ ಹೇಳ್ದ ಜೊತೆಗೆ ಯುದ್ಧಕ್ಕೂ ಬಂದಿದ್ದಾನೆ, ರಾಮನ ಜೊತೆಗೆ ನಿಂತಿದ್ದಾನೆ, ಸುಗ್ರೀವನ ಸಹಾಯಕನಾಗಿ ಯುವರಾಜನಾಗಿದ್ದಾನೆ ಅಲ್ಲ ಸರಿ, ಆದ್ರೆ ಯುದ್ಧ ಪ್ರಾರಂಭ ಮಾಡಿದ ಮೇಲೆ ಒಂದ್ ಪಕ್ಷ ಅವನಿಗೇನಾದ್ರೂ ರಾವಣ ಸರಿ ನಮ್ಮ ಅಪ್ಪ ಕೊಂದಲ್ಲ, ಅವನ್ ನನ್ನ ಸ್ನೇಹಿತ ಅಪ್ಪನ ಸ್ನೇಹಿತ ಅಂತ ಬಂದ್ಬಿಟ್ರೆ, ಅದಕ್ಕೆ ಅದ್ರ ತೀರ್ಮಾನ ಯುದ್ಧಕ್ಕಿಂತ ಮುಂಚೆನೆ ಆಗ್ಬಿಡ್ಲಿ ಅಂತ ರಾಮನ ಇಂಗಿತ ಅಂತೆ. ಹಾಗಾಗಿ ಹೋಗು, ಅವಾಗ ಇವನೇನಾದ್ರೂ ಸ್ವಲ್ಪ ಸಾಫ್ಟ್ ಕಾರ್ನರ್ ತೋರಿಸಿದ್ರೆ ಅಂಗದ ರಾವಣನ ಜೊತೆಗೆ, ಅವಾಗ ಯುದ್ಧದಲ್ಲಿ ಇವನ್ಗೆ ಯಾವ ಸ್ಥಾನ ಕೊಡಬೇಕು ಅಂತ ಈಗ ನಾವೇ ತೀರ್ಮಾನ ಮಾಡ್ಬೋದು ಅಂತ ರಾಮನ ಯೋಚನೆ ಅಂತೆ. ಈಸ್ ಎ ವಂಡರ್ಫುಲ್ ಸ್ಟೇಟ್ಸ್ಮೆನ್, ಅವನು ಸುಮ್ ಸುಮ್ಮನೆ ಆಲೋಚನೆ ಮಾಡೋದಿಲ್ಲ. ಆದ್ದರಿಂದ ಅಂಗದನ್ನ ಅವನು ರಾಯಭಾರಿ ಹಾಕರ್ಸ್ ಹೋಗಿ ಕೇಳ್ಕೊಂಬಂತ. ಇವನು ಅವನೇನೋ ಸ್ವಲ್ಪ ರಾವಣನ ಒಲುವಿನಂತೆ ರಾವಣ ಸ್ವಲ್ಪ ಏನೋ ನೋಡ್ಬೋದಿತ್ತೇನೋ ಅಂತ ಅವನ ಪರವ ವಹಿಸಿ, ರಾವಣನ ಪರ ವಹಿಸಿ ಮಾತಾಡಿದ್ರೆ ಅವಾಗ ಯುದ್ಧದಲ್ಲಿ ಅವನ ಜಾಗ ಸ್ವಲ್ಪ ಹಿಂದೆ ಕೊಡೋದು, ಮುಂದಿನ ಮೇಯ್ನ್ ಇದರಲ್ಲಿ ಕೊಡೋಕ್ಕಾಗೋದಿಲ್ಲ. ಅದನ್ನು ಆಲೋಚನೆ ಮಾಡ್ಕೊ ಅಂಗದನ್ನು ಕಳಿಸ್ತಾರೆ ಅಂತ ಕೆಲವು ವ್ಯಾಖ್ಯಾನಕರು ವ್ಯಾಖ್ಯೆ ಮಾಡ್ತಾರೆ. ಅಲ್ಲಿ ಅದನ್ನ ಅಷ್ಟು ಸೂಕ್ಷ್ಮವಾಗಿ ಆಲೋಚನೆ ಮಾಡಿರ್ತಾನೆ ಶ್ರೀರಾಮಚಂದ್ರ. ಆದ್ದರಿಂದ ಇಲ್ಲಿ ರಾಮ ಹೇಳ್ತಾನೆ, ನೋಡಪ್ಪ ನಾನು ಮಾಡುವ ಕರ್ಮಗಳಿಗೆ ಅದು ಧರ್ಮದ ಹಿನ್ನೆಲೆ ಇದೆ, ಸುಮ್ ಸುಮ್ಮನೆ ನಾನು ಯಾವುದನ್ನು ಹಂಗೆ ತಗೊಳ್ಳೋದಿಲ್ಲ. ಆದ್ದರಿಂದ
ಈಗ ಅವನು ಕೇಳಿದ ಹೆಚ್ಚಿನ ಪ್ರಶ್ನೆಗಳು ಉತ್ತರ ಆಗೋಯ್ತಲ್ಲಿ ಅವನು ಬಂದ ನನ್ ಕೊಂದೆ ಮಾರೇನ್ ಮಾತ ಎಲ್ಲ ಹೆಂಗಾದ್ರು ಸರಿನೆ ಏನೊಂದು ಕಾರಣ ಏನೋ ಸುಗ್ರೀವ ನಿನ್ನ ಯುದ್ಧ ಮರಣದಂಡನೆ ವಿಧಿಸಬೇಕಾಯ್ತು ಯಾಕೆ ಅದು ಕಾರಣ ತಮ್ಮನೆ ರೂಮೆಯನ್ನು ಅಪಹರಿಸಿತ್ತು ಈಗ ಇನ್ನೊಂದು ದೊಡ್ಡ ಪ್ರಶ್ನೆ ಕೇಳಿದ್ನಲ್ಲ ಅವನು ವಾಲಿ ಏನ್ ಪ್ರಶ್ನೆ ಕೇಳಿದ್ದ ನಿನ್ನ ಅಣ್ಣನ್ನೇ ನೇರವಾಗಿ ಕೇಳಿದ್ದಿದ್ರೆ ನಾನೇನ್ ಮಾಡ್ತಾ ಇದ್ದೆ ಸೀತೆಯನ್ನ ರಾವಣನ ಬಳಿ ಇಲ್ಲಿ ಕರ್ಕೊಂಬಂದು ನಿನ್ಗೆ ಇಲ್ಲಿ ಬಿಟ್ಬಿಡ್ತಾ ಇದ್ದೆ ನೀನ್ ಯಾಕೆ ಸುಗ್ರೀವನ್ ಬಳಿಗೆ ಹೋಗಿ ಇಷ್ಟೆಲ್ಲ ಸುತ್ತು ಬೆಳೆಸಿ ಯಾಕಪ್ಪ ಮಾಡ್ಬೇಕಾಗಿತ್ತು ಬೇಕೇ ಇರಲಿಲ್ಲ ಅಂತ ಹೇಳಿದ್ನಲ್ಲ ಅಲ್ಲಿ ರಾಮನಿಗೆ ಬಹಳ ಒಂದು ದೊಡ್ಡ ವಿಚಾರ ಗೊತ್ತಿತ್ತು ನಾನು ಹೇಳಿದೆ ಅದಕ್ಕೆ ಇದನ್ನ ಹೇಳಕ್ಕಿಂತ ಮುಂಚೆ ನಾನು ಅಂಗದ ವಿಚಾರ ಹೇಳಿದೆ ಅಂದ್ರೆ ಅವನು ಹೇಗೆ ಆಲೋಚಿಸಿ ಹೆಜ್ಜೆ ಇಡ್ತಾನೆ ಶ್ರೀರಾಮಚಂದ್ರ ಅಂತ ಹೇಳೋಕ್ಕೆ ಅಂಗದನ್ನ ವಿಚಾರ ಹೇಳಿತು ಅದನ್ನ ಜೋಡಿಸಿ ಈಗ ಈ ವಾಲಿ ಸುಗ್ರೀವರ ಸಂಬಂಧವಾಗಿ ಇನ್ನೊಂದು ಅದೇ ಸೂಕ್ಷ್ಮವಾದ ಇನ್ನೊಂದು ಮಾತನ್ನು ಹೇಳ್ತೇನೆ ಇಲ್ಲಿ ಉತ್ತರಕಾಂಡದಲ್ಲಿ ವಾಲ್ಮೀಕಿ ಮಹರ್ಷಿಗಳು ಒಂದು ಶ್ಲೋಕವನ್ನ ಬರೆದಿದ್ದಾರೆ ಓದಿದ್ರೆ ಆಶ್ಚರ್ಯ ಅನ್ಸುತ್ತೆ ಅದು ನಾನು ಹೇಳಿ ಅಲ್ಲಿರೋದ್ರಿಂದ ನಾವು ಉಲ್ಲೇಖ ಮಾಡಬೇಕಾಗ್ತದೆ ನಮ್ಮಲ್ಲಿ ಒಂದು ಮೈತ್ರಿ ಆಗ್ಬೇಕಂದ್ರೆ ಅಗ್ನಿ ಸಾಕ್ಷಿಯಾಗಿ ಮಾಡ್ಕೋಬೇಕು ಬಾಯಿ ಮಾತಲ್ಲಾಗಿದ್ದು ಮೈತ್ರಿ ಆಗುದಿಲ್ಲ ಅಗ್ನಿ ಸಾಕ್ಷಿಯಾಗಿ ಮೈತ್ರಿ ಆಯ್ತು ಅಂತಂದ್ರೆ ಆ ಮೈತ್ರಿಯನ್ನ ಯಾವುದೇ ಕಾರಣಕ್ಕೂ ಉಲ್ಲಂಘಿಸುವಂತಿಲ್ಲ ಆದ್ದರಿಂದಲೇ ಹನುಮಂತ ಮತ್ತೆ ಶ್ರೀರಾಮಚಂದ್ರ ಸುಗ್ರೀವನೊಂದಿಗೆ ಅಗ್ನಿ ಸಾಕ್ಷಿಯಾಗಿ ಮೊದಲು ಮೈತ್ರಿ ಮಾಡಿ ಆಮೇಲೆ ವಾಲಿ ಯುದ್ಧಕ್ಕೆ ಹೋಗೋದು ಫಸ್ಟ್ ಫ್ರೆಂಡ್ಶಿಪ್ ಖಾತ್ರಿ ಆಗ್ಬೇಕು ಯಾವಾಗ ಅಗ್ನಿ ಸಾಕ್ಷಿಯಾಗಿ ಮಾಡಿಬಿಡ್ತೀವೋ ನಾವು ಯಾವುದೇ ಕಾರಣಕ್ಕೂ ಹಿಂತೆಗೆದುಕೊಳ್ಳುವಂತಿಲ್ಲ ಆಗಿನ ಕಾಲದಲ್ಲಿ ಅದು ನಿಯಮ ಈಗ ಬಿಡಿ ನಾ ಹೇಳಿದ್ನಲ್ಲ ಆಗ್ಲಿ ಪೋಲ್ ಅಲಯನ್ಸ್ ಒಂದು ಮಾಡ್ಕೊಂಡಿರ್ತಾರೆ ಆಮೇಲೆ ಓಟ್ ಹೇಗೆ ಬರುತ್ತೋ ನಿರ್ಧಾರ ಮಾಡ್ಕೊಂಡು ಪೋಸ್ಟ್ ಅಲಯನ್ಸ್ ಪ್ರೀ ಅಲಯನ್ಸ್ ಬಿಟ್ಟಾಯ್ತು ಅದನ್ನು ನೋಡ್ಕೊಂಡು ಜನರು ಓಟ್ ಹಾಕಿರ್ತಾರೆ ಆಮೇಲೆ ಬೇರೆನೆ ಹಂಗೆಲ್ಲ ಮಾಡಕ್ಕೆ ಆಗ್ತಿರ್ಲಿಲ್ಲ ಆಗ ಅಗ್ನಿ ಸಾಕ್ಷಿಯಾಗಿ ನಾವು ಮೈತ್ರಿಯನ್ನು ಮಾಡಿದ ಮೇಲೆ ಅದನ್ನು ಯಾವುದೇ ಕಾರಣಕ್ಕೂ ಉಲ್ಲಂಘನೆ ಮಾಡುವಂತಿಲ್ಲ ಮುರಿಯುವಂತಿಲ್ಲ ಮೈತ್ರಿಯನ್ನು ಆದರೆ ಇಲ್ಲಿ ಯಾರು ವಾಲಿ ಮತ್ತು ರಾವಣ ಇದಾರಲ್ಲ ಅವರು ಅಗ್ನಿ ಸಾಕ್ಷಿಯಾಗಿ ಮೈತ್ರಿ ಮಾಡ್ಕೊಂಡಿರ್ತಾರೆ ಅವನೇನೋ ಹೇಳ್ದ ನನ್ಗೆ ಹೇಳಿದ ಕರ್ಕೊಂಬಂದ್ಬಿಡ್ತಿದ್ದೆ ಸೀತೆನ ಹೇಳ್ಬೇಕಾಯ್ತು ಇನ್ನು ಅಂತ ಅಲ್ಲೊಂದು ಬಹಳ ಸೂಕ್ಷ್ಮ ಇದೆ ಅಲ್ಲಿ ಇವನು ವಾಲಿ ಅಗ್ನಿ ಸಾಕ್ಷಿಯಾಗಿ ಮೈತ್ರಿಯನ್ನು ಕಟ್ಕೊಂಡಿರ್ತಾನೆ ಯಾರದೊಂದಿಗೆ ರಾವಣನೊಂದಿಗೆ ಯಾಕೆ ಅಂತಂದ್ರೆ ಅವನೇನ್ ಮಾಡ್ತಾನೆ ನಮ್ಮ ವಾಲಿ ಸಂಧೆ ಮಾಡಬೇಕು ಸಂಧ್ಯ ಕಾರ್ಯದಲ್ಲಿ ನಿರತನಾಗಿದ್ದಾಗ ಸಾಯಂ ಸಂಧ್ಯೆ ಪ್ರಾತಃ ಸಂಧ್ಯೆಲ್ಲೋ ಅವಾಗ ಹಿಂದಿನಿಂದ ರಾವಣ ಬಂದು ವಾಲಿನ ಸಂಹಾರ ಮಾಡಕ್ ಬಂದಿರ್ತಾನೆ ಅವಾಗ ಇವನು ಗಮನಿಸ್ಬಿಟ್ಟು ವಾಲಿ ಏನ್ ಮಾಡ್ಬಿಡ್ತಾನೆ ಅವನ ಕಂಕಣಲ್ಲಿ ರಾವಣನ ಇಟ್ಕೊಂಡು ಸುತ್ತು ಬಿಡ್ತಾನೆ ಭೂಮಂಡಲ ಎಲ್ಲ ಕಡೆಗೆ ಅವನು ಕಿಷ್ಕಿಂದೆಗೆ ಹೋಗಿ ತನ್ನ ಮಗನಾದ ಅಂಗದನಿಗೆ ರಾವಣನ ಆಟಿಕೆ ಒಂದು ಡಾಲ್ ಲಿವಿಂಗ್ ಡಾಲ್ ಜೀವಂತವಾದ ಒಂದು ಬೊಂಬೆ ಆ ರೀತಿಯಾಗಿ ಅವನಿಗೆ ಆಟಕ್ಕೆ ಕೊಟ್ಟಿರ್ತಾನೆ ಅಂಗದನಿಗೆ ಇವನಿಗೆ ಸಾಕಾಗೋಗ್ಬಿಡ್ತಪ್ಪ ವಾಲಿ ತಪ್ಪಿಸ್ಕೋಬಾರ ಅವಾಗೇನ್ ಮೈತ್ರಿ ಅವಾಗ ಅಗ್ನಿ ಸಾಕ್ಷಿಯಾಗಿ ಮೈತ್ರಿಯನ್ನ ಮಾಡ್ಕೊಳ್ತಾರೆ ರಾವಣ ಮತ್ತು ವಾಲಿ ಆ ಮೈತ್ರಿ ಏನು ಶ್ಲೋಕ ಹೇಳ್ತದೆ ವಾಲ್ಮೀಕಿ ರಾಮಾಯಣ ಉತ್ತರಕಾಂಡದಲ್ಲಿ ದಾರಾಹ ಪುತ್ರಾಹ ಪುರಂ ರಾಷ್ಟ್ರಂ ಭೋಗಾಚ್ಛಾದನ ಭೋಜನಂ ಸರ್ವಮೇವ ಅವಿಭಕ್ತಂ ನೌ ಭವಿಷ್ಯತಿ ಹರೀಶ್ವರ ಏನ್ ಸಲ ಓದ್ತೇನೆ ದಾರಾಹ ಪುತ್ರಾಹ ಪುರಂ ರಾಷ್ಟ್ರಂ ಭೋಗಾಚ್ಛಾದನ ಭೋಜನಂ ಸರ್ವಮೇವ ಅವಿಭಕ್ತಂ ನೌ ಭವಿಷ್ಯತಿ ಹರೀಶ್ವರ ಇದು ಅರ್ಥ ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ಹೀಗೆಲ್ಲ ಮೈತ್ರಿ ಇರುತ್ತಾ ಅಂತ ಇತ್ತಪ್ಪ ನಾವೇನ್ ಮಾಡೋದು ವಾಲಿ ಬಗ್ಗೆ ರಾಮ ಸರಿ ಇಲ್ಲ ಅಂತ ಮಾತಾಡೋರಿಗೆ ಇದೆಲ್ಲ ತಿಳ್ಕೊಂಡಿರ್ಬೇಕಾಗ್ತದೆ ದಾರಾಹ ಅಂದ್ರೆ ಹೆಂಡತಿ ಪುತ್ರಾಹ ಅಂದ್ರೆ ಮಕ್ಕಳು ಪುರಂ ರಾಷ್ಟ್ರಂ ರಾಜ್ಯ ಮತ್ತೆ ಭೋಜನಂ ಊಟ ಇದು ಸರ್ವಮೇವ ಅವಿಭಕ್ತಂ ನೌ ಭವಿಷ್ಯತಿ ಹರೀಶ್ವರ ಏನು ಅಂತಂದ್ರೆ ಹೆಂಡತಿ ನನ್ನ ರಾಜ್ಯ ಮತ್ತು ನನ್ನ ಊಟ ನನ್ನ ಊರು ನನ್ನ ಕೇರಿ ಎಲ್ಲವೂ ಕೂಡ ಮ್ಯೂಚುವಲ್ ಆಗಿ ಎಕ್ಸ್ಚೇಂಜ್ ಮಾಡ್ಕೋಬಹುದು ನಾವಿಬ್ರು ಎವ್ರಿಥಿಂಗ್ ಇದು ಅಗ್ನಿ ಸಾಕ್ಷಿಯಾಗಿ ಇಬ್ರು ಮಾಡ್ಕೊಂಡಿರ್ತಾರೆ ಯಾರು ವಾಲಿ ಮತ್ತೆ ರಾವಣರು ಎಲ್ಲವನ್ನು ಇದು ರಾಮನಿಗೆ ಗೊತ್ತಿರ್ತದೆ
ಈಗ ಅದರಿಂದ ಇವನೇನು ಹೇಳಿ ನನಗೆ ಹೇಳಿದ್ರೆ ಮಾತ್ರ, ಆದ್ರೆ ರಾಮನ್ ಗೊತ್ತು ಇವ್ರು ಅಗ್ನಿ ಸಾಕ್ಷಿಯಾಗಿ ಮೈತ್ರಿ ಎಲ್ಲವನ್ನು ಹಂಚ್ಕೊಳ್ತಾ ಇದ್ದೇವೆ, ಹಂಚ್ಕೊಳ್ತೀವಿ ನಾವು ಅಂತ. ಅಲ್ಲಿ ಹೋಗಿ ಸೀತೆ ರಾಮ ಏನು ಅಗ್ನಿ ಸಾಕ್ಷಿಯಾಗಿ ಹೇಗೆ ಹೇಳ್ತೇನೆ ಅಂತಂದ್ರೆ ಅವಾಗ ಎಂತ ಹೆಚ್ಚು ಕಡಿಮೆ ಆಗ್ತಾ ಇತ್ತು. ಆಮೇಲೆ ರಾಮ ಹೇಳ್ತಾನೆ, ನೀನು ಅಪರಾಧಿ ಕಣೋ, ಅಪರಾಧಿ ಮುಂದೆ ಬಂದು ನಾನು ನನಗೆ ಸಹಾಯ ಮಾಡು ಅಂತ ಹೇಳಕ್ಕಾಗ್ತದ? ಯಾರಾದರೂ ಜಡ್ಜ್ ಹೋಗ್ಬಿಟ್ಟು ಅಪರಾಧಿ ಅವನಿಂದ ನಮ್ಗೇನೋ ಸಹಾಯ ಆಗತ್ತೆ ಅಂತ ಹೇಳಿ ಅಪರಾಧಿ ಮುಂದೆ ನಿಂತು ನೀನು ನಂಗೆ ಸಹಾಯ ಮಾಡ್ತೀಯಾ, ನಮ್ದೇನೋ ಒಂಥರ ಪ್ರಾಬ್ಲಮ್ ಇದೆ ಅಂತ ಹೇಳಕ್ಕಾಗತ್ತಾ? ನೀನು ಅಪರಾಧಿ, ದಂಡನೆಗೆ ಯೋಗ್ಯ. ಆಮೇಲೆ ನಿನಗೂ ರಾವಣನಿಗೂ ಈ ರೀತಿಯಾಗಿ ಪತ್ನಿ, ಜಾಗ, ಭೂಮಿ, ಆಹಾರ ಎಲ್ಲವನ್ನು ಎಕ್ಸ್ಚೇಂಜ್ ಮಾಡ್ಕೋಬೇಕು ಅಂತ ಈ ವಿಚಿತ್ರವಾದ ಒಂದು ಮೈತ್ರಿ ಅಗ್ನಿ ಸಾಕ್ಷಿಯಾಗಿ ಮಾಡಿಕೊಂಡು ಅಂತವ್ರ ಹತ್ರ ನಾನು ಹೋಗಿ ನನ್ನ ಪತ್ನಿ ಅಂತ ಪತಿವ್ರತೆಯಾದಂಥ ಸೀತೆಯನ್ನು ಕೈಗೆ ಕರ್ಕೊಂಬ ಅಂತ ಹೇಳಲಿಕ್ಕೆ ಆಗ್ತದ? ಇಬ್ಬಾ ರಾಮಕೃಷ್ಣ, ಎಂಥ ಕತೆ ಆಗ್ತಾ ಇತ್ತು, ಎಂಥ ವಿಚಿತ್ರವಾಗಿದೆ ಇದು. ಅದಕ್ಕೆ ದಯವಿಟ್ಟು ಇದೆಲ್ಲ ನಿಮ್ಮ ವೈಯಕ್ತಿಕ ಭಾವನೆ ಏನಾದರೂ ಇಟ್ಕೊಳ್ಳಿ, ಆ ಕಡೆ ಪಕ್ಷ ಯಾಕೆ ಹೀಗಾಯಿತು ಅನ್ನೋದು ಆದರೂ ಸ್ವಲ್ಪ ತಿಳಿದಿರ್ಬೇಕಲ್ಲ ರಾಮ. ಅದಕ್ಕೆ ನೆನಪಿಟ್ಕೋಬೇಕು, ಶರಣಾಗತ ವತ್ಸಲ ಅವನು, ಸುಮ್ ಸುಮ್ಮನೆ ಯಾರನ್ನೂ ಹಾಗೆಲ್ಲ ಮಾಡೋದಿಲ್ಲ ಅವನು. ಶರಣಾಗತ ವತ್ಸಲ ಎಲ್ಲಿವರೆಗೆ ನೆನಪಿದೆಯಾ ನಿಮ್ಗೆ? ಯುದ್ಧಕಾಂಡದಲ್ಲಿ ಈಗ ಅವನು ಯುದ್ಧ ಪ್ರಾರಂಭ ಆಗಬೇಕು, ಆವಾಗ ವಿಭೀಷಣ ಶರಣಾತಿಗೆ ಬರ್ತಾನೆ. ಎಂತ ಅದೆಲ್ಲ ಬಹಳ ಅದ್ಭುತವಾದ ಪ್ರಸಂಗಗಳು, ಅಲ್ಲೆಲ್ಲ ಚರ್ಚೆ ನಡೆಯುತ್ತೆ. ವಿಭೀಷಣನ ಸ್ವೀಕಾರ ಮಾಡಬೇಕೋ, ಅವನಿಗೆ ಶರಣಾಗತಿ ಕೊಡಬೇಕೋ ಬೇಡವೋ, ಹನುಮಂತ ಇತ್ಯಾದಿ ಎಲ್ಲರ ವಿಚಾರ. ರಾಮ ಮೊದಲು ತಾನೇನು ಉತ್ತರ ಕೊಡಲ್ಲ, ಎಲ್ಲರನ್ನ ಕೇಳ್ತಾನೆ, ನಿನ್ನ ಅಭಿಪ್ರಾಯವೇನು, ನಿನ್ನ ಅಭಿಪ್ರಾಯ. ಕಡೆಯದಾಗ ಹನುಮಂತನ ಕೇಳ್ತಾನೆ, ನಿನ್ನ ಅಭಿಪ್ರಾಯವೇನು? ಹನುಮಂತ ಕಂಡಿರ್ತಾನೆ ವಿಭೀಷಣ ಆಗ್ಲಿ, ಎಲ್ಲರ ವಿಚಾರ ತಗೊಂಡು ಕೊನೆಗೆ ರಾಮ ತನ್ನ ಇದನ್ನು ತೀರ್ಪನ್ನು ಕೊಡ್ತಾನೆ. ಅವಾಗ ಅವನಿಗೆ ಶರಣಾಗತಿಯನ್ನು ಕೊಟ್ಟ ಮೇಲೆ ರಾಮ ಏನು ಮಾಡ್ತಾನೆ, ಇನ್ನೂ ರಾವಣ ಬದುಕಿದ್ದಾನೆ, ಯುದ್ಧ ಪ್ರಾರಂಭ ಆಗಿಲ್ಲ, ಎಂಥ ವಿಚಿತ್ರ ನೋಡಿ. ರಾಮಚಂದ್ರ ಎಂತ ಮಾಡ್ತಾನೆ, ಶ್ರೀರಾಮಚಂದ್ರ ಪಟ್ಟಾಭಿಷೇಕ ಮಾಡಿಬಿಡ್ತಾನೆ, ಲಂಕಾಧಿಪತಿ ಅಂತ. ರಾಮನೇ ರಾಮನಿಗೆ ಜಾಗ ಇಲ್ಲ ಅಂತ, ಏನೋ ಅವನ ರಾಜ್ಯ ಇಲ್ಲ, 14 ವರ್ಷ ವನವಾಸ ಅವನೇ, ಪಾಪ. ಹಾಗಾಗಿ ಇಲ್ಲಿ ಅವನು ನನ್ನ ಶರಣಾಗತರಿಗೆ ಏನೋ ಒಂದು ಸ್ಥಾನ ಕೊಡ್ಬೇಕಲ್ಲ, ಸುಮ್ ಸುಮ್ಮನೆ ದೇವಿನೂ ಅದು ಹೇಳ್ತಾರಲ್ಲ, ನಾನು ಎಲ್ಲವನ್ನೂ ಕೊಡ್ತೇನೆ ಭೋಗ ಯೋಗ ಅಂತ. ಅಲ್ಲಿ ರಾಮಕೃಷ್ಣ ಇದೆಲ್ಲ ವಿಚಾರಗಳನ್ನ ಅಲ್ಲೆಲ್ಲ ಹೇಳ್ತಾರೆ. ಈ ಚಂಡಿಗೆ ದುರ್ಗಾ ಸಪ್ತಶಿಯಲ್ಲಿ ವಿಚಾರಗಳು ಕೆಲವು ಬರ್ತದೆ. ಹಾಗಾಗಿ ರಾಮಚಂದ್ರ ನನಗೆ ಶರಣಾಗತಿಯನ್ನು ನಿಮಗೆ ಬಂದಿರೋದ್ರಿಂದ, ನಾನು ನಿಂಗೆ ಶರಣಾಗತಿ ಕೊಟ್ಟಿರುವುದರಿಂದ ನಿನಗೆ ಲಂಕಾಧಿಪತಿಯಾಗಿ ಮಾಡ್ತೇನೆ ಅಂತ ಪಟ್ಟಾಭಿಷೇಕ ಮಾಡೇ ಬಿಡ್ತಾನೆ. ಆಮೇಲೆ ಅಲ್ಲಿ ಮಾತು ಬರ್ತದೆ ಎಲ್ಲ ಆದಮೇಲೆ, ಅಲ್ಲಪ್ಪ ರಾಮಚಂದ್ರ ನೀನು ಏನೋ ಅವನು ಶರಣಾಗತಿ ಕೇಳ್ದ, ಸರಿ ನೀನು ಒಪ್ಕೊಂಡೆ, ಸರಿ ಅಲ್ಲಿವರೆಗೂ ನಾವು ಒಪ್ತೇವೆ, ಆದರೆ ಈ ಪಟ್ಟಾಭಿಷೇಕ ಯಾಕೆ ಮಾಡಬೇಕಿತ್ತು ಅಲ್ವೇ? ಹೆಂಗೋ ಯುದ್ಧ ಮಾಡಿ ರಾವಣ ಸತ್ ಮೇಲೆ ಪಟ್ಟಾಭಿಷೇಕ ಮಾಡೋದು ಇದ್ದದ್ದು, ಮುಂಚೆನೆ ಯಾಕೆ ಮಾಡಿದೆಯೋ, ಸರಿ ಅಲ್ಲಿ ಅದು ಒಪ್ಕೊಳ್ಳೋಣಪ್ಪ. ಈಗ ನೆಕ್ಸ್ಟ್ ಪೂರ್ವ ಪಕ್ಷಿ ಪ್ರಶ್ನೆ ಕೇಳ್ತಾನೆ ಅಪೋನೆಂಟ್ ಏನು ಅಂತಂದ್ರೆ, ಈಗ ಒಂದು ಪಕ್ಷ ಯುದ್ಧ ಪ್ರಾರಂಭ, ಏನೋ ಗೊತ್ತಾಯ್ತಪ್ಪ ರಾವಣನಿಗೆ ತಾನು ತಪ್ಪು ಮಾಡಿದೆ, ಯಾಕೆ ರಾಮನ ಅಂತ ಅದ್ಭುತವಾದ ಮಹಿಳೆ ಅಂತ ಸೀತಾ ಮಾತೆಯನ್ನ ಅಪಹರಿಸಿದ್ದು ದೊಡ್ಡ ಅಪರಾಧ, ಅವನೇನೋ ತಿಳಿದು ಇಲ್ಲಿ ರಾಮನಗೆ ಬಂದು ಶರಣಾಗತಿ ಶರಣಾಗತ ವತ್ಸಲ ಶರಣ ಕೊಡು ಅಂತ ಹೇಳಿ ಬಂದು ಸೀತೆಯನ್ನು ಒಪ್ಪಿಸಿ ನಿನ್ನಲ್ಲಿ ಶರಣ ಹೋಗ್ಬಿಟ್ರೆ ಏನ್ ಮಾಡ್ತೀಯೋ? ಯಾಕೆ ಪೀಠಾಧಿಪತಿ ಅಥವಾ ರಾಜ್ಯಾಧಿಪತಿ, ರಾಜ್ಯಕ್ಕೆ ಅಧಿಪತಿ ರಾಜ ಅಂತೇಳಿ ವಿಭೀಷಣ ಕೂರ್ಸಾಯ್ತು ನೀನು, ರಾವಣ ಬಂದರೆ ಅವನಿಗೇನ್ ಮಾಡ್ತೀನಿ ಅಂತ. ಅಲ್ಲಿ ಅಂತ ಮಾತಿದೆ ಗೊತ್ತಾ, ಶ್ರೀರಾಮಚಂದ್ರ ಹೇಳ್ತಾನಂತೆ, ನನ್ನ ಅಯೋಧ್ಯೆ ಕೊಡ್ತೇನೆ, ರಾವಣ ಹಾಗೆ ಬರೋದಿದ್ದರೆ ನನಗೇನು ರಾಜ್ಯ ಬೇಕಿಲ್ಲ. ಎಂಥ ತ್ಯಾಗಿ, ಅಂತ ಶರಣಾಗತ ವತ್ಸಲ, ಇವನು ಸುಮ್ ಸುಮ್ಮನೆ ವಾಲಿನ ಕೊಲ್ತಾನ, ಇದೆಲ್ಲ ಕಾರಣ ಇದೆ ಅದಕ್ಕೆ. ಅದಕ್ಕೆ ರಾಮಚಂದ್ರ ಹೇಳ್ತಾನೆ, ಹಾಗಾದ ಪಕ್ಷದಲ್ಲಿ ಏನಾದ್ರೂ ಒಂದು ಪಕ್ಷ ಹಾಗಾಯ್ತೋ, ನಾನು ಅಯೋಧ್ಯೆಯನ್ನು ರಾವಣಿಗೆ ಬಿಟ್ಕೊಡ್ತೀನಿ, ಶರಣಾಗತನಾದರೆ. ನಾನು ರಾವಣೋವ, ರಾವಣನಾದ್ರೂ ಸರಿ, ಯಾರಾದ್ರೂ ಶರಣಾಗತಿ, ವಿಭೀಷಣೋ ರಾವಣೋವ, ವಿಭೀಷಣ ಆದ್ರೂ ಸರಿ ರಾವಣನಾದ್ರೂ ಸರಿ, ಯಾರ ಶರಣಾಗತಿ ಕೇಳ್ತಾರೋ ಕೊಡುವುದು, ಅಭಯ ಕೊಡುವುದು ನನ್ನ ಧರ್ಮ. ಈಗೇನಾದರೂ ಬಂದರೆ ರಾವ ವಿಭೀಷಣ ಕೊಟ್ಟ ನಂತರ ನನ್ನ ಅಯೋಧ್ಯೆ ರಾವಣನಿಗೆ. ಎಂಥ ಮಾತು, ಎಂಥ ಮಾತು! ಅದಕ್ಕೆ ಇಷ್ಟೆಲ್ಲ ಇದ್ದೋ ರಾಮಚಂದ್ರ ಸುಮ್ ಸುಮ್ಮನೆ ವಾಲಿನ ಕೊಲ್ತಾನ? ಎರಡು, ಅವನಿಗೆ ಆಗ್ಲೇ ರಾವಣನೊಂದಿಗೆ ಮೈತ್ರಿ ಆಗಿರುತ್ತೆ, ಅಗ್ನಿ ಸಾಕ್ಷಿಯಾಗಿ ಎಲ್ಲವನ್ನೂ ಹಂಚ್ಕೋಬಹುದು ಅಂತ. ಆಮೇಲೆ ತನ್ನ ತಮ್ಮನ ಪತ್ನಿಯನ್ನು ಅಪಹರಿಸುವುದು ಅಂದ್ರೆ ತನ್ನ ಸೊಸೆಗೆ ಅಕೃತ್ಯವನ್ನ ಮಾಡಿದಂತೆ, ಎಸಗಿದಂತೆ, ಆದ್ದರಿಂದ ಅದಕ್ಕೆ ಮರಣದಂಡನೆ, ಸುಗ್ರೀವ ಯುದ್ಧ ಅದೊಂದು ಕಾರಣ. ಆಮೇಲೆ ಇಲ್ಲಿ
ಧರ್ಮಕೂತ ಧರ್ಮಕೂತ ಅಂತ ಒಂದು ವ್ಯಾಖ್ಯಾನ ಇದೆ ರಾಮಾಯಣಕ್ಕೆ. ಅವರು ಇನ್ನೊಂದು ರೀತಿಯಾಗಿ ವರ್ಣಿಸ್ತಾರಲ್ಲಿ. ಅವ್ರು ಹೇಳ್ತಾರೆ, ಆಯ್ತಪ್ಪ ಈಗ ಎಷ್ಟೋ ಜನ ಹೌದು, ಇನ್ನೂ ಒಂದು ಕಾರಣ ಇದೆ, ಅದು ಮುಂದಕ್ಕೆ ಬರ್ತೇನೆ. ಎದುರು ನಿಂತು ಯಾಕೆ ಯುದ್ಧ ಮಾಡಲಿಲ್ಲ ಅನ್ನೋಕ್ಕೆ ಎಲ್ಲರಿಗೂ ಒಂದು ನೋನ್ ಫ್ಯಾಕ್ಟ್ ಇದೆ, ಅದು ರಾಮಾಯಣದ ಶ್ಲೋಕವನ್ನು ಉದ್ಧರಿಸಿ ಹೇಳ್ತೇನೆ. ಅದು ಗೊತ್ತಿರೋವಂಥ ವಿಚಾರ, ಗೊತ್ತಿಲ್ಲದೆ ಇದ್ದನ್ನು ಮೊದಲು ಹೇಳಿ ಗೊತ್ತಿರೋದ ಸಂಕ್ಷಿಪ್ತವಾಗಿ ಕಡೆಯಲ್ಲಿ ಹೇಳ್ತೇನೆ. ಧರ್ಮಕೂತರು ವ್ಯಾಖ್ಯಾನಕಾರನ ಹೇಳ್ತಾರೆ, ಈಗ ಶ್ರೀರಾಮಚಂದ್ರ ಬಂದು ಪ್ರಕಟವಾಗಿ ಯುದ್ಧ ಕ್ಷಮಿಸಿ ವಾಲಿಯೊಂದಿಗೆ ನೇರವಾಗಿ ಯುದ್ಧ ಮಾಡಿದ್ರೆ ಏನಾಗ್ತಾ ಇತ್ತು? ಅವ್ರು ಹೇಳ್ತಾರೆ, ಗೊತ್ತಿಗೆ ರಾಮ ಬರ್ತಾನೆ ಅಂತ ಗೊತ್ತಾಗಿದ್ದರೆ ವಾಲಿಗೆ ಅವನು ಕಪಟ ಶರಣಾಗತನಾಗಬಹುದಾಗಿತ್ತು. ಮುಂದೆ ಏನು ಮಾಡ್ತು, ಈಗೇನೋ ಕಪಟಿಯಾಗಿ ಹೌದು ಶರಣು ಅಂತ ಬಂದು ಆಮೇಲೆ ಬೇರೆ ರೀತಿಯಾಗಿ ವರ್ತಿಸಿದ್ರೆ ಹೇಗೆ ಹೇಳೋದು? ಆಮೇಲೆ ಒಂದು ಪಕ್ಷ ಅವನು ಯುದ್ಧಕ್ಕೆ ಬರದೇ ಇದ್ದಿದ್ರೆ, ಅವಳು ಆಗ್ತಿದ್ದು ತಾರೇ ಹೇಳಿದ್ಲು ಹೋಗಲೇಬೇಡ ಅಂತ, ಅವನು ಕೇಳಲಿಲ್ಲ ಬಂದ. ಆಮೇಲೆ ರಾಮ ಇದ್ದಾನೆ ಅಂತ ಹಿಂದಕ್ಕೆ ಹೋಗಿದ್ದಿದ್ರೆ, ಇವನ ಮೈತ್ರಿ ಸುಗ್ರೀವನೊಂದಿಗಾಗಿ ವಾಲಿವಧೆ ಮಾಡ್ತೇನೆ ಅಂತ ಅವನು ಮಾತು ಕೊಟ್ಟಿರ್ತಾನಲ್ಲ ಸತ್ಯವಾಕ್ಯ ಪರಿಪಾಲನೆ, ಅವನು ಬರದೇ ಇದ್ದಿದ್ರೆ. ಆಮೇಲೆ ಇನ್ನೊಂದು ಮಾತನ್ನು ಹೇಳ್ತಾರೆ, ಇವನು ಯಾವಾಗ ರಾಮ ಬಂದಿದ್ದಾನೆ ಅಂತ ಗೊತ್ತಾಗಿ ಇವನೇನ್ ಮಾಡ್ತಾರೆ, ತನ್ನ ಇಡೀ ಕಪಿ ಸೈನ್ಯವನ್ನು ಕರೆದುಕೊಂಡು, ಯಾರು ವಾಲಿ, ತನ್ನ ಸೈನ್ಯವನ್ನು ಕರೆದು ರಾವಣನಿಗೂ ಸುದ್ದಿಯನ್ನು ಮುಟ್ಟಿಸಿ ಲಂಕೆಯಿಂದ ಒಂದು ಸೈನ್ಯವನ್ನು ಇಲ್ಲಿ ತರಿಸಿ ಯುದ್ಧ ಮಾಡಿದರೆ ಎಷ್ಟೋ ನಿರಪರಾಧಿಗಳು ಕೊಲ್ಲಲ್ಪಡಬೇಕಾಗ್ತಿತ್ತಲ್ಲ, ತುಂಬ ಸಾಧ್ಯತೆಗಳಿದೆ. ನೇರವಾಗಿ ಅವನಿಗೆ ಹೇಳಿ ಯುದ್ಧ ಮಾಡಿ ವಾಲಿಗೇನಾರು ಆಗಿದ್ದಿದ್ರೆ ಅವನು ರಾವಣನ್ನು ಕರಿಬೋದಾಗಿತ್ತು, ತನ್ನ ವಾನರನ್ನು ಮುಂದೆ ಬಿಡಬೋದಾಗಿತ್ತು. ಒಬ್ಬ ವಾಲಿನ ಕೊಲ್ಲೋ ಬದಲು ಇಷ್ಟೊಂದು ಜನ ನಿರಪರಾಧಿಗಳಾದ ಎಲ್ಲ ಕಪಿಗಳನ್ನು ರಾಮ ಕೊಲ್ಲಬೇಕಾಗ್ತಾ ಇತ್ತು. ಆದ್ದರಿಂದ ಈ ರೀತಿ ಆಗದಿರಲಿ ಅಂತ ಶ್ರೀರಾಮಚಂದ್ರ ಎಲ್ಲವನ್ನು ಆಲೋಚನೆ ಮಾಡಿ ಅವನು ಈ ರೀತಿಯಾಗಿ ಅವನನ್ನು ಕೊಂದ. ಆಮೇಲೆ ವಾನರರಿಗೆ ನಿಯಮಗಳು, ಮಾನವರಿಗೆ ಬೇರೆ ನಿಯಮಗಳು ಅಂತ ಹೇಳಿದ್ದಕ್ಕೆ ಒಂದು ಕಾರಣ ಕೊಟ್ಟೆ. ಇನ್ನೊಂದು ಕಾರಣವನ್ನು ಹೇಳ್ತಾರೆ ಅವನು, ನೋಡಿ ಸಂಧೆಯನ್ನ ವಾಲಿ ಮತ್ತು ಸುಗ್ರೀವರು ಬಹಳ ನಿಷ್ಠಾವಂತರು. ಸಂಧೆ, ಪ್ರಾತಃ ಸಂಧ್ಯಾ, ಸಾಯಂ ಸಂಧ್ಯಾ, ಮಾಧ್ಯಾಹ್ನಿಕ ಸಂಧ್ಯಾ, ಇದನ್ನ ಬಹಳ ನಿಷ್ಠೆಯಿಂದ ಮಾಡ್ತಾ ಇದ್ರಂತೆ. ಎಷ್ಟು ಮಟ್ಟಿಗೆ ಗೊತ್ತಾ, ವಾಲಿ ಸಂಧ್ಯೆ ಹೇಗೆ ಮಾಡ್ತಿದ್ದ ಗೊತ್ತೇನು? ಅವನು ಪ್ರಾತಃ ಕಾಲದಲ್ಲಿ ಅರುಣೋದಯ ಸಮಯದಲ್ಲಿ ಪೂರ್ವ ದಿಕ್ಕಿನಲ್ಲಿ, ಈಗ ನಮ್ಮ ಬಂಗಾಳದ ಕೊಳ್ಳಿ ಇದೆ, ಬೇ ಆಫ್ ಬೆಂಗಾಲ್, ಅವನು ಸಮುದ್ರ ತೀರದಲ್ಲೇ ಮಾಡೋದಂತೆ. ಬೆಳಗ್ಗೆ ಪೂರ್ವಕ್ಕೆ ಹಾರ್ಕೊಂಡು ಹೋಗ್ಬಿಟ್ಟು ಬಂಗಾಳದ ಕೊಳ್ಳಿ ತೀರದಲ್ಲಿ ಕೂತ್ಕೊಂಡು ಪ್ರಾತಃ ಸಂಧ್ಯೆ ಮಾಡ್ತಾ ಇದ್ದಂತೆ. ಸಾಯಂ ಸಂಧ್ಯ ಅರೇಬಿಯನ್ ಸಿ, ಅರಬ್ಬಿ ಸಮುದ್ರ, ಈ ಕಡೆ ಪೂರ್ವ ಪಶ್ಚಿಮಕ್ಕೆ ಹೋಗಿ ಅರಬ್ಬಿ ಕೊಳ್ಳಿ ನಿಂತು ಸಾಯಂ ಸಂಧ್ಯೆ ಮಾಡ್ತಿದ್ದಂತೆ. ಹೀಗೆಲ್ಲ ಸಂಧ್ಯೆ ಮಾಡ್ಲಿಕ್ಕೆ ಬರ್ತದೆ, ಆದ್ರೆ ತನ್ನ ತಮ್ಮನ ಪತ್ನಿಯನ್ನು ಅಪಹರಿಸಬಾರದು ಅಂತ ಮತ್ತೆ ಗೊತ್ತಾಗ್ಲಿಲ್ಲ ಅವನೇ. ಅದಕ್ಕೆ ರಾಮ ಹೇಳ್ತಾನೆ, ಇದೆಲ್ಲ ಗೊತ್ತಿತ್ತು, ಸಂಧ್ಯೆ ಪ್ರಾತಃ ಸಂಧ್ಯೆ ಪೂರ್ವದಲ್ಲಿ ಸಾಯಂ ಸಂಧ್ಯೆ ಪಶ್ಚಿಮದ ಸಮುದ್ರ ತೀರದಲ್ಲಿ ಹೋಗಿ ಅಷ್ಟು ನಿಷ್ಠೆ ಇರೋವನು, ಈ ಕಾರ್ಯ ಮಾಡ್ಬೇಕಾದ್ರೆ ಮಾತ್ರ ನೀನ್ ಯಾಕೆ ಮಾನವರು ಬೇರೆ ವಾನರರು ಬೇರೆ ಅಂತ, ಇಲ್ಲಿ ಯಾಕೆ ಮಾನವ ಧರ್ಮಕ್ಕೆ ವಾನರ ಧರ್ಮ ಬೇರೆ ಅಂತ ಹೇಳ್ತೀಯ? ಸಂಧ್ಯೆ ಮಾಡ್ಬೇಕಾದ್ರೆ ಹೇಳ್ತಿ ದಿಕ್ಕಿನಲ್ಲಿ ಸರಿಯಾಗಿ, ಆದ್ರೆ ಇದನ್ನು ಮಾಡ್ಬೇಕಾದ್ರೆ? ಅದಕ್ಕೆ ರಾಮ ಹೇಳ್ತಾನೆ, ಇದು ಜಡ್ಜು ಅವನೇನ್ ಮಾಡ್ತಾನೆ, ವರ್ಡಿಕ್ಟ್ ಕೊಡ್ತಾನೆ, ತೀರ್ಪು, ಮರಣದಂಡನೆ, ಹ್ಯಾಂಗ್ ಟಿಲ್ ಡೆತ್, ಎಕ್ಸಿಕ್ಯೂಟ್ ಹೇಗಾದ್ರೂ ಮಾಡಿ, ಬೈ ಹ್ಯಾಂಗಿಂಗೋ, ಬೈ ಬೇರೆ ಎಕ್ಸ್ ಮೀನ್ಸೋ. ಮುಂಚೆ ಬೇರೆ ಎಲ್ಲ ಮೀನ್ಸ್ ಇತ್ತು ರಾಜರ ಆಡಳಿತ ಮಾಡ್ತದಕ್ಕೆ, ಈಗೆಲ್ಲ ಬಾಯ್ಲ್ ಡೌನ್ ಆಗಿ ಹೆಚ್ಚು ಕಡಿಮೆ ತೊಂದರೆ ಆಗಿ ತುಂಬ ನರಳಿ ನರಳು ಸಾಯಿದ್ಬೇಡ ಅಂತ ಈ ಥರ ಎಲ್ಲ ವಿಚಾರ ಮಾಡಿ ಹ್ಯಾಂಗಿಂಗ್ ಮಾಡಿದ್ದಾರೆ. ತುಂಬ ರೇರೆಸ್ಟ್ ಆಫ್ ರೇರ್ ಕೇಸ್ನಲ್ಲಿ ಹ್ಯಾಂಗಿಂಗ್ ಡಿಕ್ಲೇರ್ ಮಾಡ್ತಾರೆ ಗೌರ್ಮೆಂಟ್, ಇದು ಲಾ ಅಥವಾ ಇದು. ಆದ್ದರಿಂದ ಇಲ್ಲಿ ಶ್ರೀರಾಮಚಂದ್ರ ಹೇಳ್ತಾನೆ, ಜಡ್ಜು ಎಕ್ಸಿಕ್ಯೂಟ್ ಮಾಡಿದ್ದಾನೆ, ಹೇಳಿದ್ದಾನೆ ತೀರ್ಪು, ಎಕ್ಸಿಕ್ಯೂಷನ್ ಯಾವ್ದಾದ್ರೂ ಆಗಲಿ ನೀನು ಅಪರಾಧಿ. ಆದ್ದರಿಂದ ಈ ನಿಯಮದ ಅನುಸಾರವಾಗಿ ಶ್ರೀರಾಮಚಂದ್ರ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದು. ಆಮೇಲೆ ಇನ್ನೊಂದು ಕಾರಣ, ಅದು ಹೆಚ್ಚಿನ ಜನಕ್ಕೆ ಗೊತ್ತಿದೆ, ಆದರೆ ಅದರ ಮೂಲ ಇರುವುದು ಆನಂದ ರಾಮಾಯಣದಲ್ಲಿ. ಏನು ಆನಂದ ರಾಮಾಯಣದಲ್ಲಿ ಏನು ಬರ್ತೇವೆ ಶ್ಲೋಕ ಹೇಳಿಬಿಟ್ಟು ನಾನು ಆಮೇಲೆ ವರ್ಣನೆಯನ್ನು ಮಾಡ್ತೇನೆ. ನಿಮ್ಗೆ ನೆನಪಿದ್ರೆ ಸುಗ್ರೀವ ಹುಟ್ಟಿದ್ದು ಸೂರ್ಯನ ಅಂಶದಿಂದ, ಆಮೇಲೆ ವಾಲಿ ಹುಟ್ಟಿದ್ದು ಇಂದ್ರನ ಅಂಶದಿಂದ. ಆದ್ದರಿಂದ ಇಲ್ಲಿ
वालिने सुरनाथेन पुरा दत्तास्ति मालिका याम दृष्ट्वा रिपवो युद्धे गतवीर्या भवन्ति ही। इधर आंध्र रामायण हेळुत्तिदो वालिने सुरनाथेन पुरा दत्तास्ति मालिका याम दृष्ट्वा रिपवो युद्धे गतवीर्या भवन्ति ही। अंदर येनो अंतंद्रे इंद्र वालिगे ओंदु ಕಾಂಚನ ಮಾಲೆಯನ್ನು ಕೊಟ್ಟಿರ್ತಾನೆ, ಆ ಕಾಂಚನ ಮಾಲೆಯನ್ನು ಧರಿಸಿರ್ತಾನೆ ವಾಲಿ, ಯಾಕೆ ಅವನು ಇಂದ್ರ ಅಂಶದಿಂದ ಹುಟ್ಟಿದವನು, ಆದ್ದರಿಂದ ಇಂದ್ರ ಮಾಲೆ ಕೊಟ್ಟಿರ್ತಾನೆ ಕಾಂಚನ ಮಾಲೆ. ಆ ಮಾಲೆಯನ್ನು ಧರಿಸಿದರ ಫಲ ಏನು, ಅದರ ಎಫೆಕ್ಟ್ ಏನು ಏನು ಅಂತಂದರೆ, ಎದುರುಗಡೆ ಯಾರು ಶತ್ರು ಬರ್ತಾರೋ ಅವರ ಶಕ್ತಿ ಇವುಂದಾಗ್ತದೆ ಇದು. ಹಾಗಾದ್ರೆ ವಾಲ್ಮೀಕಿ ರಾಮಾಯಣ, ಇದು ಆಂಧ್ರ ರಾಮಾಯಣದಿಂದ ಕೋಟ್ ಮಾಡಿದೆ. ವಾಲ್ಮೀಕಿ ರಾಮಾಯಣದಲ್ಲಿ ಏನ್ ಬರ್ತದೆ, ಇದರ ವರ್ಣನೆ ಕೊಟ್ಟಿಲ್ಲ, ಆದರೆ ಇದರ ಉಲ್ಲೇಖ ಮಾಡ್ತಾರೆ. ವಾಲ್ಮೀಕಿ ರಾಮಾಯಣದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಈ ಇನ್ನೇನು ಅವನೇನು ಪ್ರಾಣ ಹೋಗ್ತಾ ಇದೆ ಅಂತ ತಿಳಿದಾಗ ವಾಲಿ ರಾಮನನ್ನ ಒಂದು ಪ್ರಾರ್ಥನೆ ಮಾಡ್ಕೊಳ್ತಾನೆ. ಏನ್ ಪ್ರಾರ್ಥನೆ ಮಾಡ್ತಾನೆ, ಇಮಾಂ ಚ ಮಾಲಂ ಅಧಸ್ತ ದಿವ್ಯಾಂ ಸುಗ್ರೀವ ಕಾಂಚನೀಂ ಉದಾರ ಶ್ರೀ ಸ್ಥಿತ ಹಿ ಅಸ್ಯಂ ಸಂಪ್ರಜಹ್ಯಾನ್ಮೃತೆ ಮಯಿ. ಏನ್ ಹೇಳ್ತಾನೆ ಅಂತಂದ್ರೆ, ಇಲ್ಲಿ ನೋಡಪ್ಪ, ಇದೊಂದು ಮಾಲೆ ನನ್ನ ಕಂಠದಲ್ಲಿದೆ, ಈ ಕಾಂಚನ ಮಾಲೆ, ಇದರ ಶಕ್ತಿ ನಾನು ಸತ್ತು ಹೋದ ಮೇಲೆ ಹೊರಟು ಹೋಗ್ತದೆ, ನಾನು ಬದುಕಿದ್ದಾಗ್ಲೇ ಈ ಮಾಲೆಯನ್ನು ತೆಗೆದು ನನ್ನ ತಮ್ಮನಾದ ಸುಗ್ರೀವನಿಗೆ ಹಾಕಿಬಿಡು. ಅಂದ್ರೆ ಏನು, ಈ ಮಾಲೆ ಧರಿಸಿದಾಗ ಶತ್ರುವಿನ ಎದುರುಗಡೆ ಬಂದೆ, ಹಿಂದೆ ಅಕ್ಕಪಕ್ಕ ಬಂದರಲ್ಲ, ಎದುರು ನಿಂತು ಯಾವ ಶತ್ರು ಬಂದು ವಾಲಿ ಯುದ್ಧಗೆ ಯುದ್ಧ ಮಾಡ್ತಾನೋ ಅವನ ಶಕ್ತಿ ಈ ವಾಲಿಯದಾಗುತ್ತದೆ. ಆದ್ದರಿಂದ ಎದುರು ನಿಂತು ಯುದ್ಧ ಮಾಡಿದ್ರೆ ಸೋಲು ಖಂಡಿತ, ಯಾಕೆ ಅವನ ಶಕ್ತಿ ಎಲ್ಲ ಇವನು ತೆಗೆದುಕೊಂಡ್ಬಿಡ್ತಾನೆ. ಇದನ್ನ ವಾಲ್ಮೀಕಿಗಳು ಸೂಕ್ಷ್ಮವಾಗಿ ಸೂಕ್ಷ್ಮವಾಗಿ ಹೇಳಿದ್ದಾರೆ, ನೇರವಾಗಿ ಆಂಧ್ರ ರಾಮಾಯಣದಲ್ಲಿ ನೇರವಾಗಿ ಉಲ್ಲೇಖ ಆಗ್ಬಿಟ್ಟಿದೆ. ಭವಂತಿ ದುಷ್ಟ ರಿಪವೋ ಯುದ್ಧ ಗತವೀರ್ಯ ಭವಂತಿ ಅಂತ ಆನಂದ ರಾಮಾಯಣ. ಆದ್ದರಿಂದ ಶ್ರೀರಾಮಚಂದ್ರ ಇದನ್ನೆಲ್ಲ ತಿಳಿದವನಾಗಿ ಈ ನಿರ್ಧಾರವನ್ನು ತೆಗೆದುಕೊಂಡು ಮರೆಯಿಂದ ವಾಲಿಯ ವಧೆಯನ್ನು ಮಾಡುವುದು. ಆಮೇಲೆ ರೂಮೆ ಬಂದಾಳ್ತಾಳೆ, ನಾನು ಇಲ್ಲ ನಾನು ಸತ್ತು ಹೋಗ್ಬೇಕು ಅಂತ ಹೇಳ್ತಾನೆ ಸುಗ್ರೀವನು ಕೂಡ. ಈಗ ಆವಾಗ ಅವನು ಇದು ಏನೋ ಒಂದು ರೀತಿ ಹಾಗೆ ಹೇಳೋದಾದ್ರೆ ಸ್ಮಶಾನ ವೈರಾಗ್ಯ ಬಂದ್ಬಿಡುತ್ತೆ ಸುಗ್ರೀವನಿಗೂ, ಮುಂದಿನ ಕಾರ್ಯ ಎಲ್ಲ ಮರ್ತೋಗುತ್ತೆ. ರಾಮನಿಗೆ ಸಹಾಯ ಮಾಡಬೇಕು, ಸೀತಾನ್ವೇಷಣೆಗೆ ಮೊದಲು ವಾಲಿ ಒದೆ ಆಮೇಲೆ ಸಹಾಯ ಮಾಡೋದು ಅಂತ ಒಪ್ಕೊಂಡ್ಬಿಡ್ತಾನ ಅವನು, ಅದೆಲ್ಲ ಮರ್ತೋಗ್ಬಿಡ್ತೆ, ನಾನು ಸತ್ತು ಹೋಗ್ಬಿಡ್ತೀನಿ ಹಾಗೆ ಹೀಗೆ ಅಂತೆಲ್ಲ ಶುರು ಮಾಡ್ಬಿಡ್ತಾನೆ ಸುಗ್ರೀವ. ಅದರಿಂದ ಇಲ್ಲೊಂದು ಶ್ಲೋಕ ವಾಲ್ಮೀಕಿಗಳು ಹೇಳ್ತಾರೆ, ಅವನೀಗ ಅಳ್ದ ಅಂಗದ ತಾರೆ ಎಲ್ಲರೂ ಜೋರಾಗಿ ಅಳ್ತಾ ಇದ್ದಾರೆ, ಅವಳು ಕೂಡ ರಾಮನನ್ನ ಇದ್ಮಾಡ್ತಾಳೆ. ಅವಾಗ ಅವನು ಶರೀರ ಬಿಡಕ್ಕಿಂತ ಮುಂಚೆ ವಾಲಿ ತನ್ನ ತಪ್ಪನ್ನ ಒಪ್ಪಿಕೊಳ್ಳುತ್ತಾನೆ. ಇದು ಬಹಳ ಮುಖ್ಯ, ಅವನಿಗೆ ತಾನು ಅಪರಾಧಿ ಅನ್ನೋದು ಖಾತ್ರಿ ಆಗುತ್ತೆ. ಹೌದು, ನಿನ್ನಿಂದ ಸಾಯುವಂತಾಯ್ತಲ್ಲ, ಅದು ಒಳ್ಳೇದಾಯ್ತು, ಇನ್ಯಾವುದೋ ರೀತಿ ನನ್ನ ಅಪರಾಧ ಎಸಗಿದ್ದಕ್ಕೆ ಯಾವ ರೀತಿ ಮರಣ ಬರ್ತಿತ್ತೋ ಗೊತ್ತಿಲ್ಲ, ಆದರೆ ಪುಣ್ಯವಶಾತ್ ನಿನ್ನಂತ ಧರ್ಮಿಷ್ಠನಾದ ಶ್ರೀರಾಮಚಂದ್ರ ನಿನ್ನಿಂದ ಸಾವು ಬಂದಿದ್ದು ಒಳ್ಳೇದಾಯ್ತು. ಆದ್ದರಿಂದ ಅವನೇನ್ ಮಾಡ್ತಾನೆ, ತಾರೆ ಮತ್ತು ಅಂಗದರಿಗೆ ಹೇಳ್ತಾನೆ, ರಾಮನನ್ಗೆ ಶರಣಾಗತರಾಗಿ. ಅಂಗದನ್ಗೆ ಹೇಳ್ತಾನೆ, ಸುಗ್ರೀವ ಏನ್ ಹೇಳ್ತಾನೋ ಅದನ್ನು ಪಾಲಿಸು, ತಾರೆ ಅಂಗದರಿಗೆ ಇಬ್ರಿಗೂ ರಾಮನಿಗೆ ನೀವು ಶರಣ ಹೋಗಿ ಅಂತ ಪ್ರಾರ್ಥನೆಯನ್ನು ಮಾಡಿ ಸುಗ್ರೀವನಿಗೆ ರಾಜ್ಯ ಸಿಕ್ಲಿ ಅಂತ ಹೇಳಿ ಶರೀರ ಬಿಡ್ತಾನೆ. ಕೊನೆಗೆ ಹಿ ಅಕ್ಸೆಪ್ಟ್ಸ್. ಜನ ಇನ್ನೂ ಮಾತಾಡೋದು ಬಿಟ್ಟಿಲ್ಲ, ಓದಿಲ್ಲಲ್ಲ. ಆದ್ದರಿಂದ ಇಲ್ಲಿ ಇದಾದ ತಕ್ಷಣ ವಾಲ್ಮೀಕಿಗಳು ಈಗ ಅವನು ಶರೀರ ಬಿಡ್ತಾನ, ಬಾಣವನ್ನು ತೆಗಿ ಅಂತ ಹೇಳ್ತಾನೆ. ಎದೆಯಲ್ಲಿದೆ ತುಂಬ ನೋವಾಗ್ತದೆ, ಬಾಣವನ್ನು ತೆಗಿ ಅಂತ. ಬಾಣವನ್ನು ತೆಗೆದು ಬಿಡ್ತಾರೆ, ಆ ಈರಿದಂತ ಬಾಣ, ಅಲ್ಲಿವರೆಗೂ ಬಾಣ ಇರ್ತದೆ ಈ ವಿಚಾರ ನಡೆಯೋತ್ತಿಗೆ. ಬಾಣ ತೆಗೆದಾದ ಸ್ವಲ್ಪ ಹೊತ್ತಿಗೆ ಅವನು ಶರೀರ ಬಿಡ್ತಾನೆ. ಅದಾದ್ಮೇಲೆ ವಾಲ್ಮೀಕಿಗಳು ಒಂದು ಶ್ಲೋಕವನ್ನು ಉದ್ಘರಿಸ್ತಾರೆ ಇಲ್ಲಿ. ಸುಗ್ರೀವೇಣೈವ ದೀನೇನ ಭೂತ್ವ ಮಹಾಬಲ ಸಮಾನ ಶೋಕ ಕಾಕುಸ್ತಃ ಪ್ರೇತಕಾರಣ್ಯ ಕಾರಯತ್. ಕಾರ್ಯಾಣಿ ಕಾರಯತ್ ಅಂತ ಅಂದ್ರೆ, ಸುಗ್ರೀವ ಈ ವಾಲಿ ಸತ್ತದ್ದನ್ನು ಕಂಡು ಎಷ್ಟು ದೀನನಾಗಿ ಬಿಡ್ತಾನೆ ಅಂತಂದ್ರೆ, ಶ್ರೀರಾಮಚಂದ್ರನು ಕೂಡ ಸುಗ್ರೀವನಷ್ಟೇ ದುಃಖಿತನಾಗಿ ದೀನನಾಗುತ್ತಾನಂತೆ ವಾಲಿ ಸತ್ತದ್ದನ್ನ ಕಂಡು. ಇದ್ಯಾರು ಹೇಳದೇ ಇಲ್ಲ, ಅವನು ಅವನ ಮಾಡಿದ ಅಪರಾಧಕ್ಕೆ ಶಿಕ್ಷೆ ಕೊಟ್ಟಾಯ್ತು, ಮುಗಿದೋಯ್ತಲ್ಲಿ. ಆದ್ರೆ ಅವನು ಯಾವಾಗ ಸತ್ನೋ, ರಾಮಚಂದ್ರ ಅವನು ಆದರ್ಶವ ಪುರುಷ ಅಲ್ವಾ,
ಮರ್ಯಾದ ಪುರುಷೋತ್ತಮ ಶ್ರೀರಾಮಚಂದ್ರ ಷೋಡಶ ಗುಣ ಸಂಪನ್ನ ಆತ ಏನ್ ಮಾಡ್ತಾನೆ, ಸುಗ್ರೀವನಿಗೆ ತುಂಬಾ ದುಃಖ ಉಮ್ಮಳಿಸಿ ಬಂದ್ಬಿಡ್ತು, ದೀನಾಗ್ಬಿಡ್ತಾನೆ. ಆ ದೀನತೆ ಸುಗ್ರೀವನ ಕಂಡು ರಾಮನೂ ಕೂಡ ಅಷ್ಟೇ ದೀನನಾಗ್ತಾನಂತೆ. ಸಮಾನ ಶೋಕ ಕಾಕುತ್ಸ್ತಃ, ಅಷ್ಟೇ ಶೋಕವನ್ನ ಶ್ರೀರಾಮಚಂದ್ರ ಸ್ವಯಂ ಅನುಭವಿಸ್ತಾನಂತೆ. ಆಮೇಲೆ ಸುಗ್ರೀವನಿಂದ ಉತ್ತರ ಕ್ರಿಯೆಯನ್ನು ನಡೆಸಿರ್ತಾನೆ. ರಾಮನಿಗೆ ಎಲ್ಲ ಗೊತ್ತಿರುತ್ತೆ. ಉತ್ತರ ಕ್ರಿಯೆ ನಮಗೆ ಒಂದು ಗೊತ್ತಿದೆ, ಇನ್ನೊಂದು ಗೊತ್ತಿಲ್ಲ ನಮಗೆ, ಅಲ್ವೇ? ನಮ್ಮ ಪ್ರಸಂಗಗಳು ಹೇಗೆ ಅಂತಂದ್ರೆ, ಓ ನಮಗೆ ರಾಜ್ಯ ಅದಕ್ಕೆ ಅವನಿಗೆ ವೇದವೂ ಗೊತ್ತು, ಸ್ಮೃತಿ ಶಾಸ್ತ್ರವೂ ಗೊತ್ತು, ಎಲ್ಲವೂ ತಿಳಿದತ್ತು. ಶ್ರೀರಾಮಚಂದ್ರಿಗೆ ಯಾವುದು ಅರ್ಧಂಬರ್ಧ ಇಲ್ಲ. ಆದ್ದರಿಂದ ರಾಮನಿಗೆ ಸಂಪೂರ್ಣ ತಿಳಿದವನು. ಅವನು ಮುಂದೆ ನಿಂತು ವಾಲಿಯ ಉತ್ತರ ಕ್ರಿಯೆಯನ್ನ ಯಾವ ರೀತಿ ಮಾಡಬೇಕು ಅಂತ ಲಕ್ಷ್ಮಣ ಸಹಾಯದೊಂದಿಗೆ ಸಂಪೂರ್ಣವಾಗಿ ಉತ್ತರ ಕ್ರಿಯೆಯನ್ನು ನಡೆಸಿಕೊಡುತ್ತಾನೆ. ಇಷ್ಟನ್ನ ಈಗ ರಾಮ ವಾಲಿ ವಧೆ ಇದರ ವಿಚಾರವಾಗಿ ಏನೇನು ಸೂಕ್ಷ್ಮತೆಗಳಿತ್ತೋ ಆ ವಾಲ್ಮೀಕಿ, ಮುಖ್ಯವಾಗಿ 99% ನಾವು ಇದನ್ನ ಏನೋ ವಾಲ್ಮೀಕಿ ರಾಮಾಯಣವನ್ನೇ ಇಟ್ಕೊಂಡು ಹೇಳಿರುವುದು. ಒಂದೇ ಒಂದು ಶ್ಲೋಕಕ್ಕೆ ಮಾತ್ರ ಇಲ್ಲಿ ವ್ಯಾಖ್ಯೆ ಜಾಸ್ತಿ ಇಲ್ಲ, ಬರೀ ಉದ್ಧರಿಸಿರುವುದರಿಂದ ವಾಲ್ಮೀಕಿ ರಾಮಾಯಣದಲ್ಲಿ ಕಾಂಚನ ಮಾಲೆ ಬಗ್ಗೆ ಆ ಒಂದು ಶ್ಲೋಕ ಮಾತ್ರ ಆನಂದ ರಾಮಾಯಣದ ಸಹಾಯ ತಗೊಂಡು ಅಷ್ಟು ಹೇಳಿ ವಿವರಣಿಸಿದ್ದಾಗಿತ್ತು. ಇನ್ನು ಮತ್ತೆ ಮುಂದಿನ ವಾರ ನಾವು ಎರಡನೇ ಪ್ರಸಂಗ ವಾಲಿವದೆಯಾಗಿ ಎರಡನೇ ಪ್ರಸಂಗದಲ್ಲಿ ಸೀತಾದೇವಿಯ ಅಗ್ನಿ ಪ್ರವೇಶದ ಜೊತೆಗಿರ್ತಕ್ಕಂಥ ಅದು ಹಿಂದೆ ಮುಂದೆ ವಿಚಾರವನ್ನು ವಿನಿಮಯ ಮಾಡೋಣ. ಈಗ ಇಲ್ಲಿಗೆ ಈ ವಿಚಾರವನ್ನು ನಿಲ್ಲಿಸೋಣ. ಓಂ ಶಾಂತಿ ಶಾಂತಿ ಶಾಂತಿ, ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.